ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ನಿಂದ ಮುದ್ದನ್ಮೇಗೌಡರಿಗೆ ಟಿಕೆಟ್ ನೀಡಬೇಕು ಎಂದು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಒಕ್ಕೊರಲಿನಿಂದ ಒತ್ತಾಯಿಸಿದ್ದಾರೆ. ಸಂಸದ ಎಸ್ಪಿ ಮುದ್ದನ್ಮೇಗೌಡರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡಬೇಕು. ಸಂಸದರಾಗಿ ಅವರು ಜಿಲ್ಲೆಯಲ್ಲಿ ಅತ್ಯುತ್ತಮ ಕೆಲಸ ಮಾಡಿದ್ದು ಮತ್ತೆ ಪರಿಶೀಲಿಸಿ ಅವರಿಗೆ ಟಿಕೆಟ್ ನೀಡಬೇಕು ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಆರ್ ರಾಮಕೃಷ್ಣ ಒತ್ತಾಯಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮುದ್ದನ್ಮೇಗೌಡರು ಜನಪರ ಕೆಲಸ ಮಾಡಿ ಜಿಲ್ಲೆಯಲ್ಲಿ ಉತ್ತಮ ನಾಯಕರೆನಿಸಿಕೊಂಡಿದ್ದಾರೆ. ಇವರಿಗೆ ಟಿಕೆಟ್ ನೀಡದಿರುವುದು ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಬೇಸರ ಮೂಡಿಸಿದ. ಮೈತ್ರಿ ಧರ್ಮ ಪಾಲಿಸುವ ನಿಟ್ಟಿನಲ್ಲಿ ಟಿಕೆಟ್ ತಪ್ಪಿಸಿರುವುದು ಸರಿಯಾದ ಕ್ರಮವಲ್ಲ ಎಂದರು. ಈಗಾಗಲೇ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರ ಒತ್ತಾಯವನ್ನು ಕೆಪಿಸಿಸಿ, ಎಐಸಿಸಿಗೆ ತಿಳಿಸಲಾಗಿದೆ. ಹಾಲಿ ಸಂಸದರಾಗಿರುವ ಮುದ್ದನ್ಮೇಗೌಡರಿಗೆ ಟಿಕೆಟ್ ನೀಡಬೇಕು ಎಂದು ಒತ್ತಾಯಿಸಲಾಗಿದೆ. ಟಿಕೆಟ್ ಈ ಸಂಬಂಧ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರು ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡರೊಂದಿಗೆ ಸಮಾಲೋಚನೆ ನಡೆಸಿದ್ದು ಮುದ್ದನ್ಮೇಗೌಡರಿಗೆ ಟಿಕೆಟ್ ಸಿಗುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಎಂದರು. ಮುದ್ದನ್ಮೇಗೌಡರು ಜನರ ಸಮಸ್ಯೆಗಳ ಬಗ್ಗೆ ಸಂಸತ್ನಲ್ಲಿ ಧ್ವನಿ ಎತ್ತಿದ್ದಾರೆ. ಜಿಲ್ಲೆಯ ತೆಂಗು ಅಡಿಕೆ ಬೆಳೆಗಾರರ ಸಂಕಷ್ಟವನ್ನು ಕೇಂದ್ರ ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. ತುಮಕೂರಿನ ಎಚ್ಎಂಟಿ ಕಾರ್ಖಾನೆ ಉಳಿಸಲು ಪ್ರಯತ್ನ ಪಟ್ಟರು. ಅಂದು ಉಳಿಯದಿದ್ದಾಗ ಆ ಜಾಗಕ್ಕೆ ಇಸ್ರೋ ಸಂಸ್ಥೆ ಬರಲು ಕಾರಣರಾದರು. ಗುಬಿ ತಾಲೂಕಿನಲ್ಲಿ ಎಚ್ಎಎಲ್ ಘಟಕ ತಲೆ ಎತ್ತಲು ಪ್ರಯತ್ನ ಪಟ್ಟರು. ನಗರದಲ್ಲಿ ಪಾಸ್ಪೋರ್ಟ್ ಕೇಂದ್ರ ಹಾಗೂ ರೈಲ್ವೆ ಯೋಜನೆ ಬರಲು ಶ್ರಮಿಸಿದ್ದಾರೆ. ಇವರಿಗೆ ಟಿಕೆಟ್ ನೀಡಲೇಬೇಕು ಎಂಬುದು ನಮ್ಮ ಒತ್ತಾಯ ಎಂದು ರಾಮಕೃಷ್ಣ ತಿಳಿಸಿದರು. ಹೈಕಮಾಂಡ್ ತೀರ್ಮಾನ, ನಾವು ಕೊನೆಗೆ ನಾವು ಈಗ ಹಾಲಿ ಸಂಸದರಿಗೆ ಟಿಕೆಟ್ ಕೊಡಿ ಅಂತ ಎಲ್ಲ ಮುಖಂಡರುಗಳು ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಅವ್ರಿಗೆ ಸಿಗತಕ್ಕೂ ಹೋರಾಟ ಮಾಡ್ತೀವಿ. ಕೊನೆ ಪಕ್ಷ ಸಿಗ್ಲಿಲ್ಲ ಅಂತಂದ್ರೆ ಹೈಕಮಾಂಡ್ ಏನ್ ತೀರ್ಮಾನ ಕೈಗೊಂಡು ಅದು ಬದಲಾಗಿದೆ. ಪಾರ್ಟಿನಲ್ಲಿ ಹೈಕಮಾಂಡ್ ಏನ್ ಸೂಚನೆ ಕೊಡ್ತದೆ ಅದನ್ನೆಲ್ಲ ಕೂತು ಚರ್ಚೆ ಮಾಡಿ ನಾವು ನಿರ್ಣಯ ಕೈಗೊಳ್ತೇವೆ. ಮುದ್ದನ್ಮೇಗೌಡರದು ಒಂದು ಪಾಯಿಂಟ್ ಪ್ರೋಗ್ರಾಮ್ ಮುದ್ದನ್ಮೇಗೌಡ ಪರಿಶೀಲನೆ ಏನು ತಮ್ಮ ನಿರ್ಧಾರನ ಪರಿಶೀಲನೆ ಮಾಡಿ ಪುನಃ ಅವರಿಗೆ ಸ್ಥಾನಮಾನ ಕೊಡಿ, ಇದು ಸೀಟ್ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದೀವಿ. ಮಾಜಿ ಶಾಸಕ ಶಫಿ ಅಹಮದ್ ಮಾತನಾಡಿ, ಸರಳ ಸಜ್ಜನ ರಾಜಕಾರಣಿ ಎನಿಸಿರುವ ಮುದ್ದನ್ಮೇಗೌಡರಿಗೆ ಟಿಕೆಟ್ ತಪ್ಪಿಸಿರುವುದು ಬೇಸರದ ಸಂಗತಿ. ಹೈಕಮಾಂಡ್ ಮತ್ತೆ ಪರಿಶೀಲಿಸಿ ಟಿಕೆಟ್ ನೀಡಬೇಕು. ನಾವು ಈಗಾಗಲೇ ಜಿಲ್ಲೆಯಲ್ಲಿ ಕಾಂಗ್ರೆಸ್ಗೆ ಓಟಾಕುವಂತೆ ಹೇಳಿದ್ದಾವ. ಆದರೆ ಈಗ ಮತ್ತೊಂದು ಪಕ್ಷದ ಅಭ್ಯರ್ಥಿಗೆ ಓಟಾಕಿ ಎಂದು ಹೇಳಲು ಸಾಧ್ಯವಿಲ್ಲ. ಆದ ಕಾರಣ ಹಾಲಿ ಸಂಸದರಿಗೆ ಟಿಕೆಟ್ ನೀಡಬೇಕು ಎಂದು ಒತ್ತಾಯಿಸಿದರು. ಮೈತ್ರಿ ಧರ್ಮ ಅದು ಮೈತ್ರಿ ಆಲ್ರೆಡಿ ಬೇರೆ ಜಿಲ್ಲೆ ಮಾಡ್ಬೇಡಿ. ನಮ್ ಜಿಲ್ಲೆ ನಾವು ನಮ್ಗೆ ಅನ್ಸುತ್ತಿಲ್ಲ. ನಾವು ಯಾಕಂದ್ರೆ ಹೆಚ್ಚಿನ ರೀತಿಯಲ್ಲಿ ಮುಂಚಿಂದಾನು ಕಾಂಗ್ರೆಸ್ ಕಾಂಗ್ರೆಸ್ ಒಗ್ಗಟ್ಟಿನ ಪಕ್ಷ ಕಟ್ಟಿದ್ವಿ. ಕಾಂಗ್ರೆಸ್ ಗೆದ್ದು ಬೇರೆ ಪಕ್ಷಗಳು ಮತ ಕೇಳಿ ನಮ್ಗೆ ಇಷ್ಟ ಇಲ್ಲ. ಬೇರೆ ಕಡೆ ನಮ್ಮ ಜಿಲ್ಲೆಯ ಸಿಟ್ಟಿಂಗ್ ಎಂಪಿ ಬೇರೆ ಕಡೆ ಎಲ್ಲಾ ಕಡೆ ಸಿಟ್ಟಿಂಗ್ ಎಂಪಿ ಕೊಟ್ಟು ನಮ್ ಜಿಲ್ಲೆಯಲ್ಲಿ ಯಾಕೆ ಪ್ರತಿಸ್ಪರ್ಧಾಯಿತು. ಸಿಟ್ಟಿಂಗ್ ಎಂಪಿ ಇರೋದ್ರಿಂದ ಸಿಟ್ಟಿಂಗ್ ಎಂಪಿನೇ ಕೊಡಬೇಕು ಅಂತ ನಾವು ಮತಾಯ ಮಾಡ್ತೀವಿ. ಕಾಂಗ್ರೆಸ್ ಜೆಡಿಎಸ್ ನಿಮ್ ಸಪೋರ್ಟ್ ಇಲ್ಲ, ಮೈತ್ರಿ ಆಗಿ ಜೆಡಿಎಸ್ ಅಭ್ಯರ್ಥಿ ಇಲ್ಲಿ ಆದ್ರೆ ಹೈಕಮಾಂಡ್ ಬಿಟ್ಟದ್ದು ನಾವಂತೂ ನಮ್ಮ ನಿರ್ಣಯ ಅವ್ರು ತಿಳಿಸ್ತೀವಿ. ಯುವ ಮುಖಂಡ ಆರ್ ರಾಜೇಂದ್ರ ಮಾತನಾಡಿ, ಸಂಸದ ಮುದ್ದನ್ಮೇಗೌಡರು ಹಿಂದಿನ ಚುನಾವಣೆಯಲ್ಲಿ 75,000 ಹೆಚ್ಚು ಮತಗಳ ಲೀಡ್ನಲ್ಲಿ ಗೆದ್ದಿದ್ದಾರೆ. ಆದರೆ ಈ ಬಾರಿ ಟಿಕೆಟ್ ತಪ್ಪಿಸಿರುವುದು ಬೇಸರವಾಗಿದೆ. ರಾಜ್ಯದಲ್ಲಿ ಹಾಲಿ ಸಂಸದರಿರುವ 8 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ ಕೊಡಲಾಗಿದೆ. ಆದರೆ ತುಮಕೂರು ಕ್ಷೇತ್ರದಲ್ಲಿ ಹಾಲಿ ಸಂಸದರಿಗೆ ಟಿಕೆಟ್ ನೀಡಿರುವುದು ಕಾರ್ಯಕರ್ತರಲ್ಲಿ ಗೊಂದಲಕ್ಕೆ ಕಾರಣವಾಗಿದೆ. ನಮ್ಮ ನಾಯಕರು ಹಾಗೂ ಹೈಕಮಾಂಡ್ ಪರಿಶೀಲನೆ ನಡೆಸಿ ಸಂಸದ ಮುದ್ದನ್ಮೇಗೌಡರಿಗೆ ಟಿಕೆಟ್ ನೀಡಬೇಕು ಎಂದು ಆಗ್ರಹಿಸಿದರು. ಇವರು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಹೋಗೋದು ಮತ್ತು ಇವತ್ತು ಏನಾದರೂ ತುಮಕೂರು ರಾಷ್ಟ್ರ ಮಟ್ಟದಲ್ಲಿ ದೇಶ ಮಟ್ಟದಲ್ಲಿ ನಾವೇನಾದರೂ ಗುರುತಿಸಿದೆ ಅಂತಂದ್ರೆ ಅದು ಸನ್ಮಾನ. ಮುದ್ದನ್ಮೇಗೌಡರು ಇವತ್ತು ಹೆಚ್ಚು ಕಾರ್ಯಕ್ರಮಗಳನ್ನ ನಮ್ಮ ಜಿಲ್ಲೆಗೆ ತಂದಿದ್ದಾರೆ. ಹೆಚ್ಚಿರಬಹುದು ಮತ್ತೆ ಏನು ಎಚ್ಎಂಟಿ ಜಾಗದಲ್ಲಿ ಇಸ್ರೋ ತಂದಿರೋ ಅಂತ ಹೇಳ್ಬೋದು. ನಮ್ಮ ರೈಲ್ವೆ ಇರ್ಬೋದು, ರೈಲ್ವೆ ಪಾವರ ಮಧುಗಿರಿ ಕೊರಟಗೆರೆ ಈ ಭಾಗದಲ್ಲಿ ಒಂದು ರೈಲ್ವೆ ಬರ್ತಾ ಇದೆ. ಮತ್ತೆ ಇನ್ನೂ ಹೆಚ್ಚು ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ಸನ್ಮಾನ್ಯ ಮುದ್ದನ್ಮೇಗೌಡರು ನಮ್ಮ ಭಾಗಕ್ಕೆ ನಮ್ಮ ಜಿಲ್ಲೆಗೆ ತಂದಿದ್ದಾರೆ. ಅದರಿಂದ ಏನೇ ಇವತ್ತು ಸಮ್ಮಿಶ್ರ ಸರ್ಕಾರ ಇರಲಿ, ನಾವು ಇಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ನೀವು ಕೊಡಲೇಬೇಕು. ಈಗ ಬೇರೆ ಯಾವುದೇ ಜಿಲ್ಲೆಯಲ್ಲಿ ನೀವು ಯಾರಾದರೂ ಪಾರ್ಟಿ ಕೊಡ್ಕೊಳ್ಳಿ, ಅದೇ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ನೀವು ಟಿಕೆಟ್ ಕೊಡಲೇಬೇಕು. ಮುದ್ದನ್ಮೇಗೌಡರು ಸನ್ಮಾನ್ಯ ಮುದ್ದನ್ಮೇಗೌಡರು. ಅದರಿಂದ ನಾವು ಇವತ್ತೆಲ್ಲ ಕೂತ್ಕೊಂಡು ಉದ್ದೇಶನೂ ಅಷ್ಟೇ, ಯಾಕಂದ್ರೆ ನಾಳೆ 14ನೇ ತಾರೀಕು ದೆಹಲಿಯಲ್ಲಿ ಸಿ ಡಬ್ಲ್ಯೂ ಸಿ ಸಭೆಯೂ ಇದೆ. ಇನ್ನು ಅವರು ಪರಿಶೀಲನೆ ಮಾಡೋದಕ್ಕೆ ಅವಕಾಶ ಇದೆ. ಅದರಿಂದ ನಾವು ನಮ್ಮ ರಾಜ್ಯ ಮಟ್ಟದಲ್ಲಿ ಇರ್ಬೋದು, ರಾಷ್ಟ್ರ ಮಟ್ಟದಲ್ಲಿ ಇರ್ಬೋದು, ನಾವು ಇವತ್ತು ನಿಮ್ಮ ಪತ್ರಿಕೆ ಮುಖಾಂತರ ಸನ್ಮಾನ್ಯ ಮುದ್ದನ್ಮೇಗೌಡರಿಗೆ ಟಿಕೆಟ್ ಕೊಡಲೇಬೇಕು ಅಂತ ಆಗ್ರಹ ಮಾಡ್ತೀವಿ. ಮತ್ತೆ
ಏನೇ ರಾಜ್ಯ ಮಟ್ಟದಲ್ಲಿ ಅವ್ರು ಹೇಳ್ಬೋದು, ನಾವು ಸಮ್ಮಿಶ್ರ ಸರ್ಕಾರದಲ್ಲಿ ಇದ್ದೀವಿ, ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು. ಮುಖಂಡರಾದ ಕಳ್ಳಾಲಿ ದೇವರಾಜು, ತುಭಿ ಮಲ್ಲೇಶ್, ವಿಜಯ್ ಕುಮಾರ್ ಸೇರಿದಂತೆ ಹಲವಾರು ಉಪಸ್ಥಿತರಿದ್ದರು. ಇದೇ ವೇಳೆ ಕಾಂಗ್ರೆಸ್ ಕಚೇರಿ ಮುಂದೆ ನೂರಾರು ಕಾರ್ಯಕರ್ತರು ಜಮಾಯಿಸಿ ಮುದ್ದನ್ಮೆಗೂಡರಿಗೆ ಟಿಕೆಟ್ ನೀಡಬೇಕು ಎಂದು ಒತ್ತಾಯಿಸಿದ್ರು. ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸಂಸದ ಎಸ್ಪಿಎಂಗೆ ಕಾಂಗ್ರೆಸ್ ಟಿಕೆಟ್ ಕೈತಪ್ಪಿದ. ಹಾಲಿ ಸಂಸದರಿಗೆ ಟಿಕೆಟ್ ಕೊಡಿಸುವಲ್ಲಿ ಹೈಕಮಾಂಡ್ ವಿಫಲವಾದಂತಿದೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಸಂಸದ ಎಸ್ಪಿ ಮುದ್ದನ್ಮೇಗೌಡ ಬುದ್ದಿವಂತ ರಾಜಕಾರಣಿ, ಆದರೆ ಚಾಣಾಕ್ಷರಲ್ಲ. ಟಿಕೆಟ್ಗಾಗಿ ಲಾಬಿ ಮಾಡುವ ತಂತ್ರಗಾರಿಕೆ ಅವರಲ್ಲಿಲ್ಲ. ಬಂಡಾಯ ಅನ್ನೋದು ದೂರದ ಮಾತು. ಇದೆಲ್ಲದರ ಪರಿಣಾಮ ಎಂಬಂತೆ ಸಂಸದರಿಗೆ ಈ ಬಾರಿ ಟಿಕೆಟ್ ಕನಸು ಎಂಬಂತಾಗಿದೆ. ಹೌದು, ಮುದ್ದನ್ಮೇಗೌಡರು ಜನರ ಸಮಸ್ಯೆಗಳ ಬಗ್ಗೆ ಸಂಸತ್ನಲ್ಲಿ ಧ್ವನಿ ಎತ್ತುವ ಮೂಲಕ ಪರಿಹಾರಕ್ಕೆ ಪ್ರಯತ್ನಿಸಿದ್ರು. ಜಿಲ್ಲೆಯ ತೆಂಗು ಅಡಿಕೆ ಬೆಳೆಗಾರರ ಸಂಕಷ್ಟವನ್ನು ಸಂಸತ್ನಲ್ಲಿ ತಿಳಿಸಿ ಕೇಂದ್ರ ಸರ್ಕಾರದ ಗಮನ ಸೆಳೆದ್ರು. ಅಷ್ಟೇ ಏಕೆ, ತುಮಕೂರಿನ ಎಚ್ಎಂಟಿ ಕಾರ್ಖಾನೆ ಉಳಿಸಲು ಶತಾಯ ಗತಾಯ ಪ್ರಯತ್ನಿಸಿದ್ರು. ಅದು ಉಳಿಯದಿದ್ದಾಗ ಆ ಜಾಗಕ್ಕೆ ಇಸ್ರೋ ಸಂಸ್ಥೆ ಬರಲು ಕಾರಣರಾದ್ರು. ಇಷ್ಟೇ ಅಲ್ಲದೆ ಗುಬ್ಬಿ ತಾಲೂಕಿನಲ್ಲಿ ಎಚ್ಎಎಲ್ ಘಟಕ ತಲೆ ಎತ್ತಲು ಇವರ ಪ್ರಯತ್ನವೂ ಇತ್ತು. ತುಮಕೂರು ನಗರದಲ್ಲಿ ಪಾಸ್ಪೋರ್ಟ್ ಕೇಂದ್ರ, ಹೀಗೆ ಹತ್ತಾರು ಕಾರ್ಯಕ್ರಮ ಮಾಡುವ ಮೂಲಕ ಮುದ್ದನ್ಮೇಗೌಡರು ಜಿಲ್ಲೆಯ ಜನರ ಮನದಲ್ಲಿ ಉಳಿದ್ರು. ಸಂಸದರು ಒಂದಷ್ಟು ಉತ್ತಮ ಕಾರ್ಯ ಮಾಡಿದ್ರು ಎಂಬ ಮಾತುಗಳು ಜನರಿಂದ ಕೇಳಿಬಂದವು. ಇದೇ ಖುಷಿಯಲ್ಲಿ ಎಸ್ಪಿಎಂ ಮತ್ತೊಮ್ಮೆ ಸಂಸದನಾಗುತ್ತೇನೆ ಎಂಬ ಆಸೆಯಲ್ಲಿದ್ರು. ಪ್ರಸ್ತುತ ಎಂಪಿ ಆಗಿರುವ ನನಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಎಂಬ ಆಸೆಯಲ್ಲೇ ಇಕ್ಕಿದ್ರು. ಆದರೆ ಮೈತ್ರಿ ಆಟದಲ್ಲಿ ಮುದ್ದನ್ಮೇಗೌಡರಿಗೆ ಮೋಸವಾಗಿದೆ. ಜೆಡಿಎಸ್ ಟಿಕೆಟ್ ಅನ್ನು ತನ್ನ ಪಾಲು ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನ ಮುದ್ದನ್ಮೇಗೌಡರಿಗೆ ಟಿಕೆಟ್ ತಪ್ಪಿದೆ ಎಂಬ ಸುದ್ದಿ ಕೇಳುತ್ತಿದ್ದಂತೆ ಕಾಂಗ್ರೆಸ್ನಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಹಾಲಿ ಸಂಸದರಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ತಪ್ಪಿಸಬಾರದು ಎಂಬ ಒತ್ತಾಯವೂ ಕೇಳಿಬಂದಿದೆ. ಇದರ ಮಧ್ಯೆ ಮಾಜಿ ಶಾಸಕ ಕೆಎನ್ ರಾಜಣ್ಣ ಜೆಡಿಎಸ್ ಪಕ್ಷದ ನಡೆಗೆ ಕಿಡಿಕಾರಿದ್ದಾರೆ. ಎಸ್ಪಿಎಂಗೆ ಟಿಕೆಟ್ ಸಿಗದಿದ್ದರೆ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಾನೆ, ಪಕ್ಷ ಉಳಿಸುವುದು ನನ್ನ ಕರ್ತವ್ಯ, ಪಕ್ಷಕ್ಕೆ ದ್ರೋಹವಾಗಲು ಬಿಡಲ್ಲ ಎಂದು ಹೇಳುವ ಮೂಲಕ ಎಸ್ಪಿಎಂ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಇನ್ನು ಯುವ ಮುಖಂಡರಾದ ಸಾಸಲು ಸತೀಶ್, ರಾಯಸಂದ್ರ ರವಿಕುಮಾರ್ ಸೇರಿದಂತೆ ಹಲವರು ಎಸ್ಪಿಎಂಗೆ ಟಿಕೆಟ್ ನೀಡಬೇಕು, ಟಿಕೆಟ್ ತಪ್ಪಿಸಿದರೆ ಸುಮ್ಮನಿರಲ್ಲ ಎಂಬ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಸದರು ಜಿಲ್ಲೆಯಲ್ಲಿ ಉತ್ತಮ ಕೆಲಸ ಮಾಡಿದ್ದಾರೆ, ಮೈತ್ರಿ ಧರ್ಮ ಪಾಲಿಸುವ ನೆಪದಲ್ಲಿ ಹಾಲಿ ಸಂಸದರಿಗೆ ಟಿಕೆಟ್ ತಪ್ಪಿಸುವುದು ಸರಿಯಲ್ಲ, ಎರಡು ಪಕ್ಷದ ನಾಯಕರು ಮತ್ತೊಮ್ಮೆ ಪರಿಶೀಲಿಸಿ ಎಸ್ಪಿಎಂಗೆ ಟಿಕೆಟ್ ನೀಡಬೇಕು, ಒಂದು ವೇಳೆ ಟಿಕೆಟ್ ಕೈ ತಪ್ಪಿದರೆ ಅವರು ಪಕ್ಷೇತರರಾಗಿ ಸ್ಪರ್ಧಿಸಲಿ, ಇಡೀ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರು ಎಸ್ಪಿಎಂ ಬೆಂಬಲಕ್ಕೆ ಇದ್ದಾರೆ ಎಂದು ತಿಳಿಸಿದ್ದಾರೆ. ಈಗಾಗಲೇ ಜೆಡಿಎಸ್ಗೆ ಟಿಕೆಟ್ ಪಕ್ಕ ಎಂಬ ಮಾತುಗಳು ಕೇಳಿಬರ್ತಿದ್ದು ಯಾವುದೇ ಕಾರಣಕ್ಕೂ ಎಸ್ಪಿಎಂಗೆ ಟಿಕೆಟ್ ದಕ್ಕಲ್ಲ ಎಂಬ ಮಾತುಗಳು ಕೇಳಿಬರ್ತವೆ. ಅಷ್ಟಕ್ಕೂ ಇಲ್ಲಿ ಮುದ್ದನ್ಮೇಗೌಡರಿಗೆ ಮೋಸವಾಯಿತ, ಅವರಿಗೆ ಟಿಕೆಟ್ ಕೊಡಿಸಲು ಯಾರು ಪ್ರಬಲವಾಗಿ ನಿಲ್ಲಲಿಲ್ವಾ? ಸಿಟ್ಟಿಂಗ್ ಎಂಪಿ ಕ್ಷೇತ್ರದ ತಂಟಿಗೆ ಬರಬೇಡ ಎಂದು ಜೆಡಿಎಸ್ನವರಿಗೆ ಯಾರು ಗಟ್ಟಿಯಾಗಿ ಹೇಳಲಿಲ್ವಾ? ಸ್ವತಃ ಮುದ್ದನ್ಮೇಗೌಡರು ಟಿಕೆಟ್ ಸಿಕ್ಕಿಸಿಗುತ್ತೆ ಎಂಬ ಅತಿಯಾದ ವಿಶ್ವಾಸದಲ್ಲಿ ಮೈಮರೆತು ಬಿಟ್ರ. ಹೀಗೆ ಹತ್ತಾರು ಪ್ರಶ್ನೆಗಳು ತಲೆಯೆತ್ತತ್ವ. ಆದರೆ ಉತ್ತರ ಹುಡುಕುವ ಮೊದಲೇ ಟಿಕೆಟ್ ಕೈತಪ್ಪಿ ಹೋಗುತ್ತಿರುವುದು ಕನ್ಫರ್ಮ್ ಆದಂತಿದೆ. ಇನ್ನು ಜಿಲ್ಲೆಯ ಪ್ರಭಾವಿ ನಾಯಕರು ಡಿಸಿಎಂ ಡಾ ಜಿ ಪರಮೇಶ್ವರ್, ಮುದ್ದನ್ಮೇಗೌಡರ ಇಷ್ಟದ ನಾಯಕರು ಕೂಡ. ಆದರೆ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಪರಮಾಟ ನಡೆಯಲಿಲ್ಲ ಎಂಬ ಪ್ರಶ್ನೆ ಎದುರಾಗಿದೆ. ಕಳೆದ ಬಾರಿ ಚುನಾವಣೆಯಲ್ಲಿ ಸ್ವತಃ ಪರಮೇಶ್ವರ್ ಅವರೇ ಮುದ್ದನ್ಮೇಗೌಡರನ್ನು ಕರೆದು ಟಿಕೆಟ್ ಕೊಟ್ಟು ಲೋಕಸಭಾ ಚುನಾವಣೆಗೆ ನಿಲ್ಲಿಸಿದ್ರಂತೆ. ಈ ಮಾತನ್ನ ಮುದ್ದನ್ಮೇಗೌಡರೇ ಹಲವು ಕಾರ್ಯಕ್ರಮಗಳಲ್ಲಿ ಹೇಳಿಕೊಂಡಿದ್ದಾರೆ. ಆದರೆ ಈ ಬಾರಿ ಪರಮೇಶ್ವರ್ ಅವರು ಮುದ್ದನ್ಮೇಗೌಡರನ್ನ ಮರೆತುಬಿಟ್ರ, ಟಿಕೆಟ್ ಕೊಡಿಸುವಲ್ಲಿ ವಿಫಲರಾದ್ರ. ಎಸ್ಪಿಎಂಗೆ ಟಿಕೆಟ್ ಕೊಡಿಸುವ ಮೂಲಕ ಮೈತ್ರಿ ಸರ್ಕಾರದಲ್ಲಿ ತನ್ನ ಪ್ರಭಾವ ಏನು ಎಂಬುದನ್ನು ಪರಮೇಶ್ವರ್ ತೋರಿಸಬಹುದಿತ್ತಲ್ವಾ ಎಂಬ ಮಾತುಗಳು ಜಿಲ್ಲಾ ಕಾಂಗ್ರೆಸ್ ವಲಯದಲ್ಲಿ ಕೇಳಿಬರ್ತವೆ. ಇಲ್ಲಿ ನಂಬಿದವರಿಂದಲೇ ಮುದ್ದನ್ಮೇಗೌಡರಿಗೆ ಮೋಸವಾಯಿತ, ಟಿಕೆಟ್ ತಪ್ಪಿಸಲು ಪಕ್ಷದಲ್ಲಿ ಕುತಂತ್ರ ನಡೆಯಿತ, ಜಿಲ್ಲೆಯ ಕಾಂಗ್ರೆಸ್ ನಾಯಕರು ಪಿತೂರಿ ನಡೆಸಿದ್ರ, ಅಥವಾ ದೇವೇಗೌಡರ ಆಟದ ಮುಂದೆ ಕಾಂಗ್ರೆಸ್ ನಾಯಕರ ಆಟ ನಡೆಯದೆ ಹಾಲಿ ಸಂಸದರಿಗೆ ಟಿಕೆಟ್ ದಕ್ಕದಾಯಿತಾ?
ಹೀಗೆ ಸಾಲು ಸಾಲು ಪ್ರಶ್ನೆಗಳು ಕಾರ್ಯಕರ್ತರ ವಲಯದಲ್ಲಿ ಅನುಮಾನದ ರೂಪದಲ್ಲಿ ಕೇಳಿಬರ್ತವೆ. ಅದೇನೇ ಇರಲಿ, ಸಭೆಯ ರಾಜಕಾರಣಿ ಎನಿಸಿಕೊಂಡಿದ್ದ ಮುದ್ದನ್ಮೇಗೌಡರಿಗೆ ಟಿಕೆಟ್ ಸಿಗಬೇಕಿತ್ತು ಎಂಬುದು ಹಲವರ ಅಭಿಪ್ರಾಯ. ಆದರೆ ಟಿಕೆಟ್ ಸಿಕ್ಕಿಲ್ಲ ಎಂಬುದನ್ನು ಸ್ವತಃ ಎಸ್ಪಿಎಂ ಕೂಡ ನಂಬಿದಾರೋ ಇಲ್ವೋ ಗೊತ್ತಿಲ್ಲ. ಚುನಾವಣೆಗೆ ಇನ್ನೊಂದಷ್ಟು ದಿನ ಇರುವುದರಿಂದ ಮತ್ತೆ ಏನಾದರೂ ಆಗ್ಬೋದು, ಟಿಕೆಟ್ ಸಿಕ್ಕರೂ ಸಿಗ್ಬೋದು ಎಂಬ ನಿರೀಕ್ಷೆ ಇದೆ. ಸದ್ಯದ ಮಟ್ಟಿಗೆ ಎದುರಾಗಿರುವ ಪ್ರಶ್ನೆ ಸಂಸದ ಎಸ್ಪಿ ಮುದ್ದನ್ಮೇಗೌಡರಿಗೆ ಮೋಸವಾಯಿತ ಎಂಬುದು. ತುಮಕೂರಿನಲ್ಲಿ 44 ಬೇಡಿಕೆಗಳುಳ್ಳ ಕಾರ್ಮಿಕರ ಸನ್ನದ್ದು ಕಿರಿ ಹೊತ್ತಿಗೆಯನ್ನು ಕಾರ್ಮಿಕ ಸಂಘಟನೆಗಳ ಮುಖಂಡರು ಬಿಡುಗಡೆ ಮಾಡಿದರು. ಲೋಕಸಭಾ ಚುನಾವಣೆ ಅಂಗವಾಗಿ 44 ಬೇಡಿಕೆಗಳುಳ್ಳ ಕಾರ್ಮಿಕರ ಸನ್ನದ್ದು ಕಿರಿ ಹೊತ್ತಿಗೆಯನ್ನು ಕಾರ್ಮಿಕ ಸಂಘಟನೆಗಳ ಮುಖಂಡರು ತುಮಕೂರಿನಲ್ಲಿ ಬಿಡುಗಡೆ ಮಾಡಿದರು. ಕೇಂದ್ರ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಆಶ್ರಯದಲ್ಲಿ ಎಐಟಿಯುಸಿ, ಐಎನ್ಟಿಯುಸಿ, ಸಿಐಟಿಯು ಸೇರಿದಂತೆ ವಿವಿಧ ಸಂಘಟನೆಗಳಡಿಯಲ್ಲಿ ಕಾರ್ಮಿಕ ಮುಖಂಡರು ಸನ್ನದ್ದು ಕಿರಿ ಹೊತ್ತಿಗೆಯನ್ನು ಸುದ್ದಿಗೋಷ್ಠಿಯಲ್ಲಿ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಮುಖಂಡ ಸೈಯದ್ ಮುಜೀಬ್ ಮಾತನಾಡಿ, ಕೇಂದ್ರ ಕಾರ್ಮಿಕ ಸಂಘಟನೆಗಳು ಜಂಟಿಯಾಗಿ ಭ್ರಾತೃತ್ವ ಮತ್ತು ಸಾಮಾಜಿಕ ಸೌಹಾರ್ದತೆಗಾಗಿ ಕಾರ್ಮಿಕರ ಐಕ್ಯತೆ ಎಂಬ ಘೋಷಣೆಯೊಂದಿಗೆ ಬಿಡುಗಡೆ ಮಾಡಲಾಗಿದೆ ಎಂದರು. ದುಡಿಯುವ ಜನರ ಮತ್ತು ಜನಸಾಮಾನ್ಯರ ಬೇಡಿಕೆಗಳನ್ನು ಸರ್ಕಾರಗಳ ಮುಂದಿಡಲಾಗಿದೆ. ಸರ್ಕಾರ ಆ ಬೇಡಿಕೆಗಳನ್ನು, ಹಕ್ಕೊತ್ತಾಯಗಳನ್ನು ಪರಿಗಣಿಸದೆ ಇರುವಂತಹ ಸಂದರ್ಭದಲ್ಲಿ ಚುನಾವಣೆ ಈಗ ಏನು ಬಂದಿದೆ, ಈ ಚುನಾವಣೆಯ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಮುಂದೆ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಏನಿದೆ ಅದು ಒಂದು ತನ್ನ ಹಕ್ಕೊತ್ತಾಯಗಳ ಒಂದು ಪಟ್ಟಿಯನ್ನು ಅವರ ಪ್ರಣಾಳಿಕೆಯಲ್ಲಿ ಒಳಗೊಳ್ಳಬೇಕು ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆ ಕೊಡಬೇಕು ಅನ್ನುವಂಥ ಕಾರಣಕ್ಕೆ ಈ ಸನ್ನದ್ದನ್ನು ನಾವು ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆಯಲ್ಲಿ ಬಿಡುಗಡೆ ಮಾಡ್ತಾ ಇದ್ದೇವೆ. ನಾವು ಕಾರ್ಮಿಕರಲ್ಲಿ ಈ ಬಗ್ಗೆ ಜಾಗೃತಿಯನ್ನು ಉಂಟು ಮಾಡ್ತೀವಿ. ಈ ಪ್ರಶ್ನೆಗಳ ಆಧಾರದಲ್ಲಿ ಕಾರ್ಮಿಕರು ಮತ ಚಲಾಯಿಸಬೇಕು. ಕಾರ್ಮಿಕರು ಮತ ಚಲಾಯಿಸುವಾಗ ಕಾರ್ಮಿಕ ಮುಖಂಡ ಗಿರೀಶ್ ಮಾತನಾಡಿ, ಕಾರ್ಮಿಕರ ಬೇಡಿಕೆ ಈಡೇರಿಸಲು ನಿರ್ಲಕ್ಷ್ಯ ಮಾಡಿಕೊಂಡು ಬಂದಿದೆ ಎಂದು ಟೀಕಿಸಿದರು. ನಲವತ್ನಾಲ್ಕು ಬೇಡಿಕೆಗಳುಳ್ಳ ಕಿರಿ ಹೊತ್ತಿಗೆಯನ್ನ ಬಿಡುಗಡೆ ಮಾಡಿದ್ದು ಈ ಬೇಡಿಕೆಗಳ ಬಗ್ಗೆ ಎಲ್ಲ ರಾಜಕೀಯ ಪಕ್ಷಗಳ ಗಮನಕ್ಕೆ ತರಲಾಗುವುದೆಂದು ಹೇಳಿದರು. ಕಾರ್ಮಿಕ ಸಂಘಟನೆಗಳು ನಿರಂತರವಾಗಿ ಕೇಂದ್ರ ಸರ್ಕಾರವನ್ನ ಎಚ್ಚರಿಕೆಯನ್ನ ಮಾಡ್ತಾ ಬಂದಿರುವ ಕಾರ್ಮಿಕ ಸಂಘಟನೆಯ ಯಾವುದೇ ರೀತಿಯಾಗಿರ್ತಕ್ಕಂಥ ಬೇಡಿಕೆಯನ್ನು ಮಾನ್ಯತೆ ಮಾಡದೇ ಅಠಮಾರಿ ದೂರತಣೆಯನ್ನು ಕಳೆದ 5 ವರ್ಷಗಳಿಂದ ಮಾಡ್ಕೊಂಡು ಬಂದಿದೆ. ಹಾಗಾಗಿ ಇವತ್ತು ದೇಶದಲ್ಲಿ ದುಡಿತಕ್ಕಂಥ 44 ಕೋಟಿಗಿಂತಲೂ ಹೆಚ್ಚಿರತಕ್ಕಂಥ ಕಾರ್ಮಿಕ ವರ್ಗ ಇವತ್ತು ತುಂಬ ಕಷ್ಟದ ಸ್ಥಿತಿಯಲ್ಲಿದೆ. ಹಾಗಾಗಿ ಈ 17ನೇ ಲೋಕಸಭಾ ಚುನಾವಣೆಯಲ್ಲಿ ಕಾರ್ಮಿಕ ಸನ್ನದ್ದು 44 ಪ್ರಶ್ನೆಗಳನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಎತ್ತಿದ್ದೀವಿ. ಯಾವುದಕ್ಕೂ ಜವಾಬನ್ನು ನೀಡದಿರತಕ್ಕಂಥ ಕೇಂದ್ರ ಸರ್ಕಾರವನ್ನು ನಾವು ಇವತ್ತು ಅಧಿಕಾರದಿಂದ ಕೆಳಗಿಳಿಸಬೇಕಾಗಿದೆ. ಹಾಗಾಗಿ ಈ ಸಮಯದಲ್ಲಿ ಕಾರ್ಮಿಕ ಸನ್ನದ್ಧರಾಗಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೋಬೇಕಾದ್ರೆ ಇವತ್ತು ಕಾರ್ಪೊರೇಟ್ ಮತ್ತು ಶ್ರೀಮಂತರ ಪರವಾಗಿರತಕ್ಕಂಥ ಮುಖಂಡರುಗಳಾದ ಕಂಬೇಗೌಡ, ಜಿ ಹನುಮೇಶ್, ಮಂಜುಳಾ, ಎನ್ಕೆ ಸುಬ್ರಹ್ಮಣ್ಯ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ 3 ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ತುಮಕೂರಿನ ಕನ್ನಡ ಭವನದಲ್ಲಿ ವರದಕ್ಷಿಣೆ ವಿರೋಧಿ ವೇದಿಕೆ, ತುಮಕೂರು ಸಾಂತ್ವನ ಕೇಂದ್ರ ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆ ಉಪನಿರ್ದೇಶಕ ನಟರಾಜ್ ಉದ್ಘಾಟಿಸಿ ಮಹಿಳೆಯರಿಗೆ ಹಲವಾರು ಯೋಜನೆಗಳದ್ದು, ಈ ಯೋಜನೆಯನ್ನು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಕರೆ ನೀಡಿದರು. ಮಹಿಳೆಯರು ಆರ್ಥಿಕವಾಗಿ ಸಬಲೀಕರಣಗೊಳ್ಳಬೇಕೆಂದು ಹೇಳಿದ ನಟರಾಜ್ ಅವರು, ಮಹಿಳಾ ಪರವಾಗಿ ಹಲವಾರು ಕಾನೂನುಗಳಿದ್ದು ಅದನ್ನು ಬಳಸಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಕುಟುಂಬದವರಲ್ಲಿ ಮಹಿಳೆಯರಿಗೆ ಪ್ರೋತ್ಸಾಹ ನೀಡುವ ಕಾರ್ಯ ಮಹಿಳೆಯರು ಮಾಡಬೇಕಿದೆ ಎಂದು ನಟರಾಜ್ ಹೇಳಿದರು. ಮತ್ತೊಂದು, ಮಹಿಳೆಯರು ಆರ್ಥಿಕವಾಗಿ ಸಬಲೀಕರಣ ಆಗಬೇಕು, ಆರ್ಥಿಕವಾಗಿ ಅವರು ಏನು ಮುಂದೆ ಬರಬೇಕಂತಕ್ಕಂಥ ಉದ್ದೇಶದಿಂದ ಇಲಾಖೆಯಲ್ಲಿ ಉದ್ಯೋಗಿನಿ ಅಂತಕ್ಕಂಥ ಒಂದು ಪ್ರತ್ಯೇಕ ಯೋಜನೆ ಇದೆ. ಅದರಲ್ಲಿ ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಅವಕಾಶ ಇದೆ. ಸಮೃದ್ಧಿ ಅಂತಕ್ಕಂಥ ಯೋಜನೆ ಇದೆ, ಕಿರುಸಾಲ ಯೋಜನೆ ಇದೆ, ಬೀದಿ ಬದಿ ವ್ಯಾಪಾರಸ್ಥರು ನಮ್ಮಲ್ಲಿರ್ತಕ್ಕಂಥ ನಗರ ಪ್ರದೇಶದಲ್ಲಿ ಇರ್ತಕ್ಕಂಥ ಮಹಿಳೆಯರು ಚೆಲ್ಲಿ ಬಂದಿದ್ದೀವಿ ನಾವು. ಬೀದಿ ಬದಿಯಲ್ಲಿ ಇಟ್ಟುಕೊಂಡು ಸಣ್ಣ ಪುಟ್ಟ ಬುಟ್ಟಿಯಲ್ಲಿ ತಳ್ಳೋ ಗಾಡಿಯಲ್ಲಿ ವ್ಯಾಪಾರ ಮಾಡತಕ್ಕಂತಹ ಮಹಿಳೆಯರಿಗೆ ಅವರನ್ನ ಎನ್ಕರೇಜ್ ಮಾಡಬೇಕು, ಪ್ರೋತ್ಸಾಹಿಸಬೇಕು ಅಂತಕ್ಕಂಥ ಉದ್ದೇಶಕ್ಕೋಸ್ಕರ ಅವರಿಗೆ ಆರ್ಥಿಕ ಸಹಾಯ ಕೊಡ್ತಕ್ಕಂಥ ಯೋಜನೆ ಇಲಾಖೆಯಲ್ಲಿ ಬಂದಿದೆ. ಹೀಗೆ 10 ಹಲವಾರು ಯೋಜನೆಗಳು ಬಂದಿವೆ. ನಾನು ಇಲ್ಲಿ ಯಾಕೆ ಹೇಳಲಿಕ್ಕೆ ಇಷ್ಟಪಡ, ಮಹಿಳಾ ದಿನಾಚರಣೆ ಅಂಗವಾಗಿ ಜಂಗಮರಹಳ್ಳಿ ಸೂಲಗಿತ್ತಿ ಬೇಗಜ್ಜು ಮಾನವ ಹಕ್ಕುಗಳ ಹೋರಾಟಗಾರರಾದ ದೀಪಿಕಾ, ನವಿಲು ಕುರ್ಕಿಯ ಕಾರ್ಮಿಕ ಹೋರಾಟಗಾರರಾದ ನಾಗಮಣಿರವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು.
ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ಬಹಾರಂ ಕುಮಾರಿ, ವರದಕ್ಷಿಣೆ ವಿರೋಧಿ ವೇದಿಕೆ ಅಧ್ಯಕ್ಷೆ ಅನ್ನಪೂರ್ಣ ವೆಂಕಟನಂಜಪ್ಪ, ಜನಶಿಕ್ಷಣ ಸಂಸ್ಥೆ ನಿರ್ದೇಶಕಿ ಆರ್.ಎಚ್. ಸುಕನ್ಯಾ ಮತ್ತಿತರರು ಪಾಲ್ಗೊಂಡಿದ್ದರು. ಏಪ್ರಿಲ್ 18ರಂದು ನಡೆಯಲಿರುವ ಲೋಕಸಭಾ ಚುನಾವಣೆಗೆ ಎಲ್ಲಾ ರೀತಿಯಿಂದಲೂ ಸಿದ್ದತೆ ಕೈಗೊಳ್ಳಲಾಗಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಮಂಜುನಾಥ್ ತಿಳಿಸಿದ್ದಾರೆ. ಏಪ್ರಿಲ್ 18ರ ಲೋಕಸಭಾ ಚುನಾವಣೆಗೆ ಕೋಲಾರ ಜಿಲ್ಲಾ ಚುನಾವಣಾ ಆಯೋಗ ಸಂಪೂರ್ಣ ಸಿದ್ದತೆ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಮಂಜುನಾಥ್ ತಿಳಿಸಿದ್ದಾರೆ. ಕೋಲಾರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೋಲಾರ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 16,12,527 ಮತದಾರರಿದ್ದು, ಈಗಾಗಲೇ ಇನ್ನಷ್ಟು ಹೊಸ ಅರ್ಜಿಗಳು ಆಯೋಗಕ್ಕೆ ಬಂದಿದ್ದು ಈ ಸಂಖ್ಯೆ ಮುಂದಿನ ದಿನಗಳಲ್ಲಿ ಬದಲಾವಣೆಯಾಗಲಿದೆ ಎಂದರು. ಲೋಕಸಭಾ ಚುನಾವಣೆಗೆ 2,100 ಮತಗಟ್ಟೆಗಳಿದ್ದು ಅವುಗಳಲ್ಲಿ 426 ಮತಗಟ್ಟೆಗಳು ಅತಿ ಸೂಕ್ಷ್ಮ ಮತಗಟ್ಟೆಗಳಾಗಿವೆ ಎಂದರು. ಚುನಾವಣಾ ನಿಮಿತ್ತ 10,079 ಸಿಬ್ಬಂದಿಗಳನ್ನು ನೇಮಿಸಿದ್ದು 2,810 ವಿದ್ಯಮಾನ ಮತಯಂತ್ರಗಳ ಬೇಡಿಕೆ ಇಡಲಾಗಿದೆ. ಈ ಬಾರಿ 14,118 ವಿಕಲಚೇತನರು ಮತ ಚಲಾಯಿಸಲಿದ್ದು ಅವರಿಗೆ ಪಂಚಾಯಿತಿಗೆ 2 ಆಟೋ ಹಾಗೂ ನಗರಸಭಾ ವ್ಯಾಪ್ತಿಯ ವಾರ್ಡ್ಗಳಿಗೆ 1 ಆಟೋ ವ್ಯವಸ್ಥೆಯನ್ನು ಆಯೋಗ ಮಾಡಿಕೊಟ್ಟಿದೆ ಎಂದರು. ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 24 ಚೆಕ್ಪೋಸ್ಟ್ಗಳನ್ನು ನಿರ್ಮಿಸಿದ್ದು, ಗಡಿಭಾಗವಾದರೂ ಆಂಧ್ರ ಹಾಗೂ ತಮಿಳುನಾಡು ರಾಜ್ಯಗಳ ಗಡಿಭಾಗದ ಅಧಿಕಾರಿಗಳೊಂದಿಗೆ ಈಗಾಗಲೇ ಸಭೆ ನಡೆಸಲಾಗಿದೆ. ಚುನಾವಣಾ ಸಂದರ್ಭದಲ್ಲಿ ಗಡಿಯ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮದ್ಯಪಾನ ಮಾರಾಟ ನಿಷೇಧಿಸಲು ಸಮ್ಮತಿಸಲಾಗಿದೆ ಎಂದು ಹೇಳಿದರು. ಅಲ್ಲಿ ವಿಶೇಷವಾಗಿ ವಿಡಿಯೋ ಕ್ಯಾಮರಾಮ್ಯಾನ್, ಡೈರೆಕ್ಟರ್, ಲೈವ್ ವೆಬ್ಕಾಸ್ಟಿಂಗ್, ಸೆಂಟ್ರಲ್ ಪ್ಯಾರಾಮಿಲಿಟರಿ ಫೋರ್ಸಸ್ಸು, ಮೈಕ್ರೋ ಅಬ್ಸರ್ವರ್ಸ್ ಸಹ ನಾವು ಆಗ್ತಾ ಇದ್ದೇವೆ. ಜಿಲ್ಲಾದ್ಯಂತ ನಡೆದಿದೆ. ಪಕ್ಕದ ರಾಜ್ಯಗಳ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆಗೂ ನಾವು ಕೋಆರ್ಡಿನೇಷನ್ನಲ್ಲಿದ್ದೀವಿ, ಮೀಟಿಂಗ್ ಮಾಡಿದ್ದೇವೆ. ಸೊ ಹಾಗಾಗಿ ಶಾಂತಿಯುತವಾಗಿ, ಪಾರದರ್ಶಕವಾಗಿ, ನ್ಯಾಯಸಮ್ಮತವಾಗಿ ಚುನಾವಣೆ ಕೋಲಾರ ಜಿಲ್ಲೆಯಲ್ಲಿ ನಡೆಸೋದಕ್ಕೆ ನಾವು ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದೇವೆ. ನಮ್ಮಲ್ಲಿ ಚುನಾವಣೆ ಡೇಟ್ ಬೇರೆ ಇರ್ತದೆ, ಆಂಧ್ರದಲ್ಲಿ ಬೇರೆ ಇರ್ಬೋದು, ಪಕ್ಕದಲ್ಲಿ ತಮಿಳುನಾಡಲ್ಲಿ. ಹಾಗಾಗಿ ಕೊನೆ 48 ಗಂಟೆ, ಯಾಕಂದರೆ ಭಾಳಷ್ಟು ಜನ ನಮ್ಮ ಸಿಬ್ಬಂದಿನೆಲ್ಲ ಇಲ್ಲಿ ಪೋಲಿಂಗ್ ಡ್ಯೂಟಿಗೆ ಕರ್ಕೋತಾರೆ. ಆ ಟೈಮ್ನಲ್ಲಿ ಅವರು ನಮಗೆ ಕೋಆರ್ಡಿನೇಟ್ ಮಾಡ್ತಾರೆ. ಅವ್ರಿಗೆ ಚುನಾವಣೆ ಇರುವಂಥ ಸಂದರ್ಭದಲ್ಲಿ ನಾವು ಆ ಕಡೆ ಮಾಡ್ತೀವಿ. ಒಟ್ಟಾರೆ ಕೋಲಾರ ಲೋಕಸಭಾ ಚುನಾವಣೆಗೆ ಜಿಲ್ಲಾ ಚುನಾವಣಾ ಆಯೋಗ ಸಜ್ಜುಗೊಂಡಿದ್ದು, ಶಾಂತಿಯುತ ಮತದಾನಕ್ಕೆ ಎಲ್ಲಾ ರೀತಿಯ ಸಿದ್ದತೆ ನಡೆಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಮಂಜುನಾಥ್ ತಿಳಿಸಿದರು. ಸಂಸದ ಮುದ್ದಮ್ಮೇಗೌಡರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ನೀಡಬೇಕೆಂದು ಗುಬ್ಬಿ ತಾಲೂಕು ಕಾಂಗ್ರೆಸ್ ಮುಖಂಡರು ಒತ್ತಾಯಿಸಿದ್ದಾರೆ. ಸಂಸದ ಮುದ್ದಮ್ಮೇಗೌಡರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡಬೇಕು ಎಂದು ತಾಲೂಕು ಕಾಂಗ್ರೆಸ್ ಮುಖಂಡ ಒತ್ತಾಯಿಸಿದರು. ಗುಬ್ಬಿ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಅಧ್ಯಕ್ಷ ನರಸಿಂಹಯ್ಯ ಮಾತನಾಡಿ, ಜಿಲ್ಲೆಯಿಂದ ಮುದ್ದಮ್ಮೇಗೌಡರಿಗೆ ಟಿಕೆಟ್ ನೀಡಬೇಕು. ಸಂಸದರು ಉತ್ತಮ ಕೆಲಸಗಳನ್ನು ಜಿಲ್ಲೆಯ ಜನರಿಗೆ ನೀಡಿದ್ದಾರೆ. ಇದನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ನಾಯಕರು ತೀರ್ಮಾನ ತೆಗೆದುಕೊಳ್ಳಬೇಕಿತ್ತು. ಹಾಲಿ ಸಂಸದರಿಂದ ಕ್ಷೇತ್ರವನ್ನು ಜೆಡಿಎಸ್ಗೆ ಬಿಟ್ಟುಕೊಟ್ಟಿರುವುದು ಸರಿಯಲ್ಲ. ಇನ್ನೂ ಕಾಲಾವಕಾಶವಿದೆ. ಮುದ್ದಮ್ಮೇಗೌಡರಿಗೆ ಟಿಕೆಟ್ ನೀಡುವ ಮನಸ್ಸು ಮಾಡಬೇಕು ಎಂದರು. ಬಿಫಾರ್ಮ್ ತಪ್ಪಿರೋದ್ರಿಂದ, ಕಾಂಗ್ರೆಸ್ ವತಿಯಿಂದ ಬಿಫಾರ್ಮ್ ತಪ್ಪಿರೋದ್ರಿಂದ ನಮಗೆ ಏನು, ಈ 12 ಜನ JDSನಲ್ಲಿದ್ದರು ಮತ್ತು ಕಾಂಗ್ರೆಸ್ನಲ್ಲಿ 10 ಜನ ಸಂಸದರಿದ್ದರು, ಅವರು ಹಾಲಿ ಸಂಸದರಿಗೆ ಎಲ್ರಿಗೂ ಟಿಕೆಟ್ ಕೊಡಬೇಕು ಅಂತೇಳಿ ಮೊದಲು ಎಲ್ಲ ಮಾತುಕತೆ ಆಗಿತ್ತು. ಅದ್ರ ಪ್ರಕಾರ ಈಗ 11 ಜನಕ್ಕೆ ಆಲ್ರೆಡಿ ಅವರಿಗೆ ಟಿಕೆಟ್ ಅಂತ ಕನ್ಫರ್ಮ್ ಮಾಡಿದ್ದಾರೆ. ನಾವು ಕೇಳ್ತಾ ಇರೋದು, ಮುದ್ದಮ್ಮೇಗೌಡರು ಒಬ್ಬರಿಗೆ ಯಾಕೆ ಈ ಅನ್ಯಾಯ ಮಾಡಬೇಕು? ಮೈತ್ರಿ ಧರ್ಮ ಪಾಲಿಸಿ ಬೇಡ ಅಂತ ಹೇಳ್ತಿಲ್ಲ, ನೀವು ಎಲ್ಲಿ ಹೇಳ್ತೀರಾ? ನೀವು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಯಾರು ಏನು ನಮಗೆ ಸೂಚನೆ ಕೊಡ್ತಾರೆ ಅದ್ರ ಪ್ರಕಾರ ನಾವು ಮಾಡ್ತೀವಿ. ಅದರದ್ದು ಒಂದು ಭಾಗ ಆಯಿತು. ಈಗ ನಾವು ಕೇಳ್ತಾ ಇರೋದೇನು, ಮುದ್ದಮ್ಮೇಗೌಡರು ಏನು ತಪ್ಪು ಮಾಡಿದ್ರು ಅಂತ ಅವರಿಗೆ ನೀವು ಇನ್ಫಾರ್ಮ್ ಮಾಡಿಸಿದ್ದೀರಾ? 11 ಜನಕ್ಕೆ ನೀವು ಹೇಳಿರೋದು ಕೊಡ್ತೀವಿ ಅಂತ ಹೇಳೋದು, 12 ಜನದಲ್ಲ ಒಬ್ಬರಿಗೆ ಮಾತ್ರ ತಪ್ಪಿಸಿರೋದಕ್ಕೆ ಕಾರಣ ಬೇಕು ನಮಗೆ. ಕಾಂಗ್ರೆಸ್ ಮುಖಂಡ ಚಿಕ್ಕರಂಗಯ್ಯ ಮಾತನಾಡಿ, ಪಕ್ಷಕ್ಕಾಗಿ ದುಡಿದಿದ್ದ ಸಂಸದ ಮುದ್ದಮ್ಮೇಗೌಡರಿಗೆ ಟಿಕೆಟ್ ನೀಡಬೇಕು. ಇಲ್ಲದೆ ಇದ್ದರೆ ಕೆಎನ್ ರಾಜಣ್ಣ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದ್ದಾರೆ. ನಾವು ಅವರನ್ನೇ ವೈಯಕ್ತಿಕವಾಗಿ ಬೆಂಬಲಿಸುತ್ತೇವೆ ಎಂದರು. ಪಕ್ಷೇತರವಾಗಿ ಮುದ್ದಮ್ಮೇಗೌಡರಿಗೆ ಅಕಸ್ಮಾತ್ ಏನಾದರೂ ಟಿಕೆಟ್ ಕೊಡದೇ ಇದ್ರೆ ನಾನು ನಿಲ್ತೀನಿ ಅಂತ ನೆನ್ನೆ ಹೇಳಿದ್ರು. ನಾನು ಕೂಡ ವೈಯಕ್ತಿಕವಾಗಿ ಕಾಂಗ್ರೆಸ್ ಅಧ್ಯಕ್ಷರ ಮುಂದೆ ಹೇಳ್ತೀನಿ, ನಾನು ಕೂಡ ವೈಯಕ್ತಿಕವಾಗಿ ನನಗೆ ಬೇಕಾದ ಸ್ನೇಹಿತರ ಜೊತೆ ನಾನು ಮುದ್ದಾನ ರಾಜಣ್ಣ ಅವರಿಗೆ ಬೆಂಬಲವಾಗಿ ನಿಲ್ತೀನಿ. ಇದು ಸದೃಢ, ಯಾಕೆ ಅಂತಂದ್ರೆ ಕಾಂಗ್ರೆಸ್ ಉಳಿಸೋಕ್ಕೋಸ್ಕರ ನೀವು ಇದು ಇವ್ರು ದಳದವರಲ್ಲಿ ಕಾಲಿಕ್ಕಿದ ತಕ್ಷಣ ನಾವು ಸರ್ವನಾಶ ಮಾಡೋ ಉದ್ದೇಶ ಇಟ್ಕೊಂಡೆ ಅವ್ರು ಮಾಡ್ತಾ ಇರ್ತಾರೆ. ಇವತ್ತು ಮೈತ್ರಿ ಧರ್ಮನ ಅವ್ರು ಪಾಲಿಸ್ತಾ ಇಲ್ಲ. ಅದರಿಂದ ನಾನು ಈ ಮೂಲಕ ಕೇಳ್ಕೊಳ್ಳೋದಿಷ್ಟೇ, ಅನ್ಯತಾ ಗೊಂದಲ ಆಗದಲ್ಲಿ ಇರಬಾರ್ದು ಅಂದ್ರೆ
ಇಡೀ ಇಡೀ ಕ್ಷೇತ್ರದಲ್ಲಿ ಎಲ್ಲಾ ತಾಲೂಕುಗಳಲ್ಲೂ ಎಲ್ಲಾ ಹೋಬಳಿ ಮಟ್ಟದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಮುದ್ದಮ್ಮೇಗೌಡರಿಗೆ ಕೊಡಬೇಕು ನಮ್ಗೆ ಈ ಮಾಹಿತಿನ ತಾವು ಮಾಧ್ಯಮದ ಮುಖಾಂತರ ಮುಟ್ಸಿ. ಸುದ್ದಿಗೋಷ್ಠಿಯಲ್ಲಿ ಸಾದಿಕ್ ಗಂಗಾಧರ್, ಸಿಕ್ಕೇಗೌಡ, ಭರತ್ ಗೌಡ, ರಫಿ, ಜಯಣ್ಣ, ಮಂಚಣ್ಣ, ಶ್ರೀನಿವಾಸ ಹಾಗೂ ಇತರರು ಇದ್ದರು. ಚಿಂತಾಮಣಿಯಲ್ಲಿ ಅಧಿಕಾರಿಗಳು ಲಂಚ ಕೇಳಿದರೆ ಎಸಿಬಿಗೆ ದೂರು ನೀಡಿ ಎಂದು ಇನ್ಸ್ಪೆಕ್ಟರ್ ಶಿವಮಲ್ಲಯ್ಯ ಮನವಿ ಮಾಡಿದ್ದಾರೆ. ಅಧಿಕಾರಿಗಳು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸದಿದ್ದಲ್ಲಿ ಅಥವಾ ಲಂಚ ಕೇಳಿದರೆ ಅಂತಹ ಅಧಿಕಾರಿಗಳ ವಿರುದ್ದ ಎಸಿಬಿಗೆ ದೂರು ನೀಡಿದರೆ ತನಿಖೆ ಪ್ರಾರಂಭಿಸಿ ಆರೋಪಿಗಳಿಗೆ ಶಿಕ್ಷಿಸಲಾಗುತ್ತದೆ ಎಂದು ಭ್ರಷ್ಟಾಚಾರ ನಿಗ್ರಹ ದಳದ ಇನ್ಸ್ಪೆಕ್ಟರ್ ಶಿವಮಲ್ಲಯ್ಯ ತಿಳಿಸಿದರು. ಚಿಂತಾಮಣಿ ತಾಲೂಕು ಕಚೇರಿ ಆವರಣದಲ್ಲಿ ಭ್ರಷ್ಟಾಚಾರ ನಿಗ್ರಹ ದಳ ಪೊಲೀಸ್ ಠಾಣೆಯಿಂದ ಹಮ್ಮಿಕೊಂಡಿದ್ದ ಜನಸಂಪರ್ಕ ಸಭೆಯಲ್ಲಿ ಮಾತನಾಡಿದ ಅವರು, ಅಧಿಕಾರಿಗಳು ಯಾವುದೇ ರೀತಿಯಲ್ಲಿ ಭ್ರಷ್ಟಾಚಾರಕ್ಕೆ ಅವಕಾಶ ನೀಡದೆ ಕಾನೂನುಬದ್ದವಾಗಿ ಕಾರ್ಯನಿರ್ವಹಿಸಿ ಸಾರ್ವಜನಿಕರ ಸೇವೆ ಮಾಡಬೇಕು, ಜನತೆಯ ಸಮಸ್ಯೆಗಳಿಗೆ ಸ್ಪಂದಿಸಲು ಮುಂದಾಗಬೇಕು ಎಂದು ಹೇಳಿದರು. ತಾಲೂಕಿನ ಕಂದಾಯ ಅಧಿಕಾರಿಗಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ಆರೋಪಿಸಿದ ಸಾರ್ವಜನಿಕರು ಪಹಣಿ ವಂಶವೃಕ್ಷ ಪಹಣಿ ತಿದ್ದುಪಡಿ ಸೇರಿದಂತೆ ಇನ್ನಿತರೆ ಕಂದಾಯ ಇಲಾಖೆಯ ಕೆಲಸ ಕಾರ್ಯಗಳು ಸಕ್ರಿಯವಾಗಿ ನಡೆಯುತ್ತಿಲ್ಲ ಎಂದು ಆರೋಪಿಸಿ ದೂರು ಸಲ್ಲಿಸಿದ್ರು. ತಾಲೂಕಿನ ತಹಸೀಲ್ದಾರ್ ಅವರಿಗೆ ಹಲವು ಸಮಸ್ಯೆಗಳ ಬಗ್ಗೆ ಹತ್ತಾರು ಬಾರಿ ದೂರು ಸಲ್ಲಿಸಿದ್ರು, ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಎಂದು ತಹಸೀಲ್ದಾರ್ ವಿರುದ್ದ ದೂರು ಸಲ್ಲಿಸಿದ್ರು. ಇಲ್ಲಿ ಲಂಚ ತಗೊಳ್ಳೋದು ಎಷ್ಟು ಮುಖ್ಯ ತಪ್ಪು, ಲಂಚ ಕೊಡೋದು ಕೂಡ ಸಹಿತ ಅಪರಾಧ ಆಗ್ತದೆ. ಹಾಗಾಗಿ ನೀವಾಗಿದ್ದೀವಿ ಲಂಚಕ್ಕೆ ಪ್ರೇರೇಪಿಸುವುದು, ಲಂಚ ಕೊಡ್ತೀವಿ ಅಂತ ಹೇಳೋದು, ಲಂಚ ಕೊಡ್ತೀವಿ ಕೆಲಸ ಮಾಡ್ಕೊಳ್ಳಿ, ಇದು ಕೂಡ ನೀವು ಅಪರಾಧ ಆಗ್ತೀರಿ. ಇದು ಕಾನೂನು ದುಡ್ಡು ಕೊಟ್ಟಲ್ಲಿ ನಿಮಗೂ ಕೂಡ ತೊಂದರೆ ಆಗೋ ಸಾಧ್ಯತೆ ಇರ್ತದೆ. ಹಾಗೇನೆ ಅವ್ರು ಏನಾದ್ರು ಲಂಚ ಕೇಳುದು ಅಂತ ಅಂದ್ರೆ ಯಾವ ಕಾರಣ ಕೇಳ್ತಾ ಇದಾರೆ, ಎಷ್ಟು ಕೇಳ್ತಾ ಇದಾರೆ ತಿಳ್ಕೊಳ್ಳಿ, ಬಂದು ನಮ್ಮ ಸಂಪರ್ಕ ಮಾಡಿ, ನಮ್ಮನ್ನು ಭೇಟಿ ಮಾಡಿ, ನಿಮಗೆ ನಾವು ಯಾವ ರೀತಿ ನ್ಯಾಯ ಕೊಡಿಸ್ಕೊಡ್ಬೇಕು, ನಮ್ಮ ಇಲಾಖೆ ವತಿಯಿಂದ ಕಾನೂನು ಕ್ರಮಗಳು ನಿಮಗೆ ನಾವು ನ್ಯಾಯ ಕೊಡ್ಕೊಡ್ತೇವೆ. ವಿಷಯ ಅಂತಂದ್ರೆ ಸಾರ್ವಜನಿಕರಲ್ಲಿ ನನಗೆ ಇವ್ರು ಏನ್ ಮಾಡ್ತಾ ಇದಾರೆ, ಒಬ್ಬರು ಕೂಡ ತನ್ನ ಬಾಯಿನಲ್ಲಿ ಹೇಳ್ತಾ ಇರೋ ಹೊತ್ತು ಬರವಣಿಗೆಯಲ್ಲಿ ಯಾರು ಕೊಡ್ತಾ ಇಲ್ಲ. ನಿಮ್ಮ ಸಮಸ್ಯೆಗಳು ಎಲ್ಲರಿಗೂ ಸಮಸ್ಯೆ ಇದೆ, ಎಲ್ಲರೂ ಸಮಸ್ಯೆಗಳು ಹೇಳ್ತೀರ, ಆದ್ರೆ ಯಾರು ಬರವಣಿಗೆ ಕೊಡ್ತಾ ಇಲ್ಲ. ನೀವು ಬರವಣಿಗೆ ಕೊಟ್ಟಿಲ್ಲ ಅಂತಂದ್ರೆ ಅಥವಾ ಈ ಸಂದರ್ಭದಲ್ಲಿ ಎಸಿಬಿ ಇನ್ಸ್ಪೆಕ್ಟರ್ ಲಕ್ಷ್ಮೀದೇವಮ್ಮ, ರೆವಿನ್ಯೂ ಇನ್ಸ್ಪೆಕ್ಟರ್ ಅಂಬರೀಶ್ ಸೇರಿದಂತೆ ಹಲವಾರು ತಾಲೂಕು ಕಚೇರಿ ಅಧಿಕಾರಿಗಳು ಭಾಗವಹಿಸಿದ್ರು. ವೀರಶಿವ ಲಿಂಗಾಯತ ಮಹಾಸಭಾದ ನೂತನ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪರವರು ಸಿದ್ದಗಂಗಾ ಮಠಕ್ಕೆ ಆಗಮಿಸಿ ಶ್ರೀಗಳ ಆಶೀರ್ವಾದ ಪಡೆದುಕೊಂಡರು. ವೀರಶಿವ ಲಿಂಗಾಯತ ಮಹಾಸಭಾ ನೂತನ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪರವರು ಸಿದ್ದಗಂಗಾ ಮಠಕ್ಕೆ ಆಗಮಿಸಿ ಶ್ರೀಗಳ ಆಶೀರ್ವಾದ ಪಡೆದರು. ಕೂಡಲೇ ಸಂಗಮದ ಬಸವಧರ್ಮ ಪೀಠಾಧೀಕ್ಷಿ ಮಾತಿ ಮಹಾದೇವಿರವರು ಲಿಂಗೈಕ್ಯರಾಗಿದ್ದು ಬೆಂಗಳೂರಿನ ಮಣಿಪಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಸ್ಪಂದಿಸದೆ ಕೊನೆಯುಸಿರೆಳೆದಿದ್ದಾರೆ. ಈ ವಿಷಯ ತಿಳಿದು ಶಾಮನೂರು ಶಿವಶಂಕರಪ್ಪ ಆಸ್ಪತ್ರೆಗೆ ತೆರಳಿ ಅಲ್ಲಿಯೇ ಮಾತಿ ಮಹಾದೇವಿಯ ಅಂತಿಮ ದರ್ಶನ ಪಡೆದರು. ಆನಂತರ ದಾವಣಗೆರೆಗೆ ತೆರಳುವ ಮುನ್ನ ಸಿದ್ದಗಂಗಾ ಮಠಕ್ಕೆ ಆಗಮಿಸಿದ ಶಾಮನೂರು ಶಿವಶಂಕರಪ್ಪರವರು ಮಠಾಧ್ಯಕ್ಷ ಸಿದ್ದಲಿಂಗ ಮಹಾಸ್ವಾಮಿಗಳನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದುಕೊಂಡರು. ಚಿಂತಾಮಣಿ ತಾಲೂಕಿನ ನೆರನಕಲ್ಲು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಕಲ್ಲು ಗಣಿಗಾರಿಕೆ ನಿಲ್ಲಿಸದಿದ್ದರೆ ಮುಂದಿನ ಚುನಾವಣೆಯನ್ನು ಬಹಿಷ್ಕರಿಸುವುದಾಗಿ ಎಚ್ಚರಿಸಿದ್ದಾರೆ. ರಾತ್ರಿ ವೇಳೆ ನಿದ್ದೆ ಬರುತ್ತಿಲ್ಲ. ಸಾವಿರಾರು ಜನತೆಗೆ ಈಗಾಗಲೇ ಹೃದಯ ಸಂಬಂಧಿತ ಮತ್ತು ಚರ್ಮ ಸಂಬಂಧಿತ ರೋಗಗಳು ಹೆಚ್ಚಾಗಿ ಕಾಣಿಸಿಕೊಂಡಿವೆ ಹಾಗೂ ಜಾನುವಾರುಗಳು ಸಹಿತ ಭಯಭೀತಿಯಲ್ಲಿ ಶಬ್ದವಾದ ಒಂದೆರಡು ತಾಸುಗಳ ಕಾಲ ಮೇವು ಮತ್ತು ನೀರನ್ನು ಕುಡಿಯದೆ ಚಿಂತಾಗ್ರಹಿತಗೊಳ್ಳುವುದು ಸೇರಿದಂತೆ ಅನೇಕ ರೀತಿಯ ತೊಂದರೆಗಳಿಗೆ ಸಿಲುಕುತ್ತಾ ಮಠಪಳ್ಳಿ ಬೆಟ್ಟದ ಸುತ್ತಮುತ್ತಲಿನ ಹತ್ತಾರು ಹಳ್ಳಿಗಳ ಜನತೆಯ ಜೀವನ ಹದೋಗತಿಗೆ ಹೋಗುತ್ತಿದೆ ಎಂದು ಮತ್ತು ಕಲ್ಲು ಗಣಿಗಾರಿಕೆ ನಿಲ್ಲಿಸದಿದ್ದಲ್ಲಿ ಮುಂದಿನ ಎಲ್ಲ ಚುನಾವಣೆಯನ್ನು ಬಹಿಷ್ಕರಿಸುತ್ತೇವೆ ಎಂದು ಚಿಂತಾಮಣಿ ತಾಲೂಕು ನೆರಲಕಲ್ಲು, ಮಡಪಹಳ್ಳಿ, ಮಾದರಕಲ್ಲು, ನಾಯಂದ್ರಹಳ್ಳಿ ಕಾಲೋನಿ ಸೇರಿದಂತೆ ಹತ್ತಾರು ಹಳ್ಳಿಗಳ ಜನತೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೆರಲಕಲ್ಲು ಗ್ರಾಮದಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿದ ಸಾರ್ವಜನಿಕರು ಮಾತನಾಡುತ್ತಾ, ಕೆಲ ವರ್ಷಗಳಿಂದ ಮಡಪಹಳ್ಳಿ ಬೆಟ್ಟದಲ್ಲಿ ಬೆಂಗಳೂರು ಮೂಲದವರು ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಸುತ್ತಿದ್ದು ಈ ಭಾಗದ ರಸ್ತೆಗಳು ಸಂಪೂರ್ಣವಾಗಿ ನಾಶಗೊಂಡಿದ್ದು ಈ ಭಾಗದ ರಸ್ತೆಗಳಲ್ಲಿ ಸಾರ್ವಜನಿಕರು ದ್ವಿಚಕ್ರ ವಾಹನಗಳು, ಶಾಲೆಯ ವಾಹನಗಳು ಸಂಚಾರ ಸೇರಿದಂತೆ ವಯೋವೃದ್ಧರು, ಸಾರ್ವಜನಿಕರು, ಮಹಿಳೆಯರು ಸಂಚರಿಸಲು ಪರದಾಡುತ್ತಿದ್ದಾರೆ.
ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಸುತ್ತೋಲೆಗಳಂತೆ ನೀತಿ ನಿಯಮಗಳನ್ನು ಪಾಲಿಸದೆ ರಾತ್ರಿಯಿಡೀ ಬೆಟ್ಟದಲ್ಲಿ ಕಲ್ಲುಗಳನ್ನು ತೆಗೆಯಲು ಸಿಡಿ ಮದ್ದುಗಳನ್ನು ಸಿಡಿಸುವುದರಿಂದ ಈ ಬೆಟ್ಟದ ಸುತ್ತಮುತ್ತಲಿನ ಗ್ರಾಮಸ್ಥರುಗಳ ಜನತೆಗೆ ರಾತ್ರಿಯಿಡೀ ನಿದ್ದೆ ಬರುತ್ತಿಲ್ಲ ಮತ್ತು ಸುತ್ತಮುತ್ತಲಿನ ಸಾವಿರಾರು ಜನತೆಯಲ್ಲಿ ಈಗಾಗಲೇ ಹೃದಯ ಮತ್ತು ಚರ್ಮಕ್ಕೆ ಸಂಬಂಧಿತ ರೋಗ ರುಜಿನಗಳಿಗೆ ಮಕ್ಕಳು ಮತ್ತು ವಯೋವೃದ್ಧರು ಸೇರಿದಂತೆ ಜನತೆ ತುತ್ತಾಗಿ ಆರ್ಥಿಕ ಶೈಕ್ಷಣಿಕ ಸೇರಿದಂತೆ ಎಲ್ಲ ವಿಧದಲ್ಲೂ ನಷ್ಟಕ್ಕೆ ತುತ್ತಾಗಿ ಈ ಭಾಗದ ಜನತೆಯ ಜೀವನ ಹದೋಗತಿಯತ್ತ ದೂಡುತ್ತಿದೆ ಎಂದು ನೆರಲಕಲ್ಲು ಗ್ರಾಮದ ನವೀನ್ ಗಂಭೀರವಾಗಿ ಆರೋಪಿಸಿದ್ದಾರೆ. ಬೆಳಗ್ಗೆ ಎದ್ದು ಬೆಣಕೆ ಬರೆ ನೋಡಿದ ತಕ್ಷಣ ರಾತ್ರಿಯಲ್ಲಿ ಗಣುಗಾರಿಕೆಯಿಂದ ಕಾಲಿನ ಸೂಕ್ಷ್ಮ ಧೂಳಿನ ಕಣಗಳಿಂದ ಬೇಸಿಗೆಯ ಬಿಸಿಗೆ ತಾಳಲಾರದೆ ನೆರಲಕಲ್ಲು ಗ್ರಾಮದ ನಮ್ಮ ಮನೆಯ ಮೇಲೆ ಒಂದು ರಾತ್ರಿ ಮಲಗಿದ್ದಾಗ ಬೆಳಗ್ಗೆ ಎದ್ದು ಬೆಣಕೆ ಬರೆ ನೋಡಿದ ತಕ್ಷಣ ರಾತ್ರಿಯಲ್ಲಿ ಗಣಿಗಾರಿಕೆಯಿಂದ ಕಾಲಿನ ಸೂಕ್ಷ್ಮ ಧೂಳಿನ ಕಣಗಳಿಂದ ನನ್ನ ಬೆನ್ನು ಸುಟ್ಟು ಗಾಯಗೊಂಡಿದೆ ಎಂದು ನೆರಲಕಲ್ಲು ಗ್ರಾಮದ ಶ್ಯಾಮ್ ಸುಂದರ್ ಅಳಲನ್ನ ವ್ಯಕ್ತಪಡಿಸುತ್ತಾ ಇದೇ ರೀತಿ ಮಕ್ಕಳಿಗೆ ಎಷ್ಟೊಂದು ಭಯಂಕರ ಚರ್ಮ ರೋಗಗಳು ಹರಡುತ್ತಿವೆ ಎಂದು ತಮ್ಮ ನೋವನ್ನ ವ್ಯಕ್ತಪಡಿಸಿದ್ರು. ಒಂದೊಂದು ಅಧಿಕಾರ ಕೊಟ್ಬಿಡ್ಲಿ, ನಾವು ಒಂದೊಂದು ಅಧಿಕಾರ ತಗೊಂಡ್ಬಿಡೋಣ ಕೈಗೆ ಅಂತ ಇದನ್ನ ನಾವು ಮನವಿ ಮಾಡ್ಕೋತೀವಿ. ಹಳ್ಳಿ ಜನ ಎಲ್ಲ ಸೇರಿ ನಮ್ಮ ಗ್ರಾಮಸ್ಥರೆಲ್ಲ ನಾವು ಮನವಿ ಮಾಡ್ತೀವಿ, ಯಾರಿಗೂ ತೊಂದರೆ ಆಗೋದು ಬೇಡ, ನಮಗೂ ತೊಂದರೆ ಆಗೋದು ಬೇಡ ಅಂತ ಹೇಳಿ ನಾವು ಮನವಿ ಮಾಡ್ತಿದ್ವಿ. ದಯವಿಟ್ಟು ಇದನ್ನ ಶೀಘ್ರವಾಗಿ ಇದನ್ನ ಅಲ್ಲಿ ಕಳ್ಳು ಗಣಿಗಾರಿಕೆ ಮಾಡಿದ್ರೆ ನಿಮ್ಗೆ ಸಮಸ್ಯೆ ಏನು, ನಿಮ್ಗೆ ತೊಂದರೆ ಏನು? ನಮಗೆ ಗಣಿಗಾರಿಕೆ ಮಾಡೋದ್ರಿಂದ ಸಮಸ್ಯೆ ಏನಾಗ್ತಿದೆ ಅಂತಂದ್ರೆ ತುಂಬಾ ಹೈ ಇಂಟೆನ್ಸಿಟಿಯಲ್ಲಿ ಅವರು ಇದನ್ ಕೊಡ್ತಿದ್ದಾರೆ, ತುಂಬಾ ಸೌಂಡ್ ವೇವ್ಸ್ ಬರ್ತಿದೆ ಅಂಡ್ ಬಿಲ್ಡಿಂಗ್ಸ್ ಎಲ್ಲ ವೈಬ್ರೇಟ್ ಆಗ್ತಾ ಇದೆ. ನಂತರ ದನಕರುಗಳೆಲ್ಲ ಮೇವು ತಿನ್ನೋದನ್ನು 5-10 ನಿಮಿಷ ಮೇವು ತಿನ್ನೋದನ್ನು ನಿಲ್ಲಿಸ್ತಿದೆ, ದನಕರುಗಳಿಗೂ ಅದಾಗ್ತಿದೆ. ಮತ್ತೆ ಹಳ್ಳಿಯಲ್ಲಿ ಇರ್ತಕ್ಕಂಥ ಸಣ್ಣ ಮಕ್ಕಳಿಗೆ ಮುದುಕರಿಗೆ ಎಲ್ಲರಿಗೂ ತೊಂದರೆ ಆಗ್ತಿದೆ. ಕಿವಿಯಲ್ಲಿ ಆಲ್ಮೋಸ್ಟ್ 2-3 ಮಿನಿಟ್ಸ್ ಅವ್ರಿಗೆ ಸೌಂಡ್ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಇವರು. ರೇಷ್ಮೆ ಬೆಳೆಗಳಲ್ಲಿ ಈಗ ಏನಾಗ್ತಿದೆ, ನಮ್ಮಲ್ಲಿ ಈಗ ರೇಷ್ಮೆ ಬೆಳೆಯೋದು ನಮ್ಮ ಒಂದು ಹಳ್ಳಿಲಿ ಎತ್ತಿದ ಕೈಲಿ ಇದೆ. ಬಟ್ ಅವ್ರು ಏನಾಗ್ತಾ ಇದೆ, ಈಗ ನಾವು ಒಂದು ಇಂಟೆನ್ಸಿಟಿಯಿಂದ ಸೌಂಡ್ ವೇವ್ಸಿಂದನೂ ಪ್ರಾಬ್ಲಮ್ ಆಗ್ತಾ ಇದೆ. ಜಾನುವಾರುಗಳು ಭಯ ಭೀತಿಗೊಳ್ಳುತ್ತಿವೆ. ರಾತ್ರಿ ವೇಳೆ ಬೆಟ್ಟದ ಕಡೆಯಿಂದ ಶಬ್ದವಾದಾಗ ಜನ ಜಾನುವಾರ ಒಂದೊಂದು ತಾಸುಗಳ ಕಾಲ ಮೇವು ಮತ್ತು ನೀರನ್ನು ಕುಡಿಯದೆ ಭಯ ಭೀತಗೊಂಡು ಜನ ಜಾನುವಾರ ಕೂಡ ರೋಗ ಪೀಡಿತಕ್ಕೆ ತುತ್ತಾಗುತ್ತಾ ಹಾಲು ಉತ್ಪಾದನೆಯಲ್ಲಿ ಕುಂಠಿತಗೊಳ್ಳುವ ಮೂಲಕ ಹೈನುಗಾರಿಕೆಯಲ್ಲೂ ಕೂಡ ರೈತರು ಸಂಕಷ್ಟಕ್ಕೆ ಒಳಗಾಗುತ್ತಿದ್ದಾರೆ ಎಂದು ಗ್ರಾಮದ ಕೃಷ್ಣಪ್ಪ ತಮ್ಮ ನೋವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮಾತನಾಡಿದ ಕೃಷ್ಣಪ್ಪ, ಕಳೆದ ವಾರದ ಹಿಂದೆ ತಾಲೂಕಿನ ಶಾಸಕರು ಹಾಗೂ ವಿವಿಧ ಸಭಾ ಉಪಾಧ್ಯಕ್ಷ ಜೆಕೆ ಕೃಷ್ಣಾರೆಡ್ಡಿ ಸ್ಥಳಕ್ಕೆ ಭೇಟಿ ನೀಡಿ ಜಿಲ್ಲಾಧಿಕಾರಿಗಳು ಕೂಡಲೇ ಭೇಟಿ ನೀಡಿ ತನಿಖೆ ನಡೆಸಬೇಕೆಂದು ಆಗ್ರಹಿಸಿದರು. ಆದರೆ ಜಿಲ್ಲಾಧಿಕಾರಿಗಳು ಸೇರಿದಂತೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸಭಾಧ್ಯಕ್ಷರ ಹೇಳಿಕೆಯನ್ನು ಲೆಕ್ಕಿಸದೆ ಗಣಿಗಾರಿಕೆಯನ್ನು ಪುನಃ ಆರಂಭಿಸಿರುವುದು ರಾಜ್ಯ ಸರ್ಕಾರವೇ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ಗಣಿಗಾರಿಕೆಯ ಮಾಲೀಕರು ಕೀಳುಮಟ್ಟದಿಂದ ಕಾಣುತ್ತಿರುವುದು ದುರದೃಷ್ಟಕರ. ಈ ಬಗ್ಗೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಗಮನ ಹರಿಸಿ ಕೂಡಲೇ ಗಣಿಗಾರಿಕೆಯ ಅನುಮತಿಯನ್ನು ರದ್ದುಗೊಳಿಸಬೇಕೆಂದು ಆಗ್ರಹಿಸಿದರು. ಇಲ್ಲ ಒಂದು ಪೊಲೀಸ್ ಕಂಪ್ಲೇಂಟ್ ಮಾಡಿ ಅವನಿಗೆ ಗೂಂಡಾಯಿಸಮ್ ಇದರಲ್ಲಿ ಸೇರಿಸಿ ನಾವು ಒಳಗಡೆ ಆಗ್ತೀವಿ. ನಮ್ಮಲ್ಲಿ ಎಲ್ಲ ಪವರ್ ಇದೆ, ಎಲ್ಲ ಮಿನಿಸ್ಟ್ರುಗಳು ನಮ್ಮ ಕೈ ಕಳಗಿದ್ದಾರೆ. ಯಾವುದಕ್ಕೂ ಹೆದರಿಬೇಡಿ ಅಂತಲೇ ಹೇಳ್ತಾರಂತೆ ಅವರು. ಎಲ್ಲ ಈ ರೀತಿಯ ಬಂದು ಆ ದಿನ ಇಟ್ಕೊಂಡು ಇವ್ರು ಹೇಳ್ತಾರಂತೆ ಊರಲ್ಲೇ, ಊರವರು ಬಂದು ಈ ಊ ಪಕ್ಕದೂರವ್ರು ಬಂದು ಏನು ಕಿಸಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ನಮ್ಮದು ಪವರ್ ಜಾಸ್ತಿ, ನಮ್ದೆಲ್ಲ ಮಿನಿಸ್ಟ್ರುಗಳ ವ್ಯವಹಾರ ಇರೋದು, ಕಡಿಮೆ ಆಗೇನಿಲ್ಲ. ನಾವು ರಾಯಲ್ಟಿ ಕಟ್ತೀವಿ, ಅದು ಕಟ್ಟಿ ಇದು ಕಟ್ಟಿದೆ ಅಂತಾರೆ. ಅಧಿಕಾರಿಗಳು ಸರಿಯಾದ ಅಧಿಕಾರಿ ಆದರೆ ಊರಿಗೆ ಕೃಷರಿಗೆ ಇದು ಪೆಟ್ಟಿಗೆ ಗಣಿಗಾರಿಕೆಗೆ ಇಷ್ಟು ಡಿಫ್ರೆನ್ಸ್ ಅಂತೂ ಕೂಡ ಬಂದು ಬೇಕಾದರೆ ಪರೀಕ್ಷೆ ಮಾಡಲಿ. ಅವ್ರು ಹೆಂಗೆ ಕೊಟ್ಟರೋ ಗೊತ್ತಿಲ್ಲ, ಅವ್ರಿಗೆ ಎಜುಕೇಷನ್ನ ಕೊಟ್ಟರೋ ಗೊತ್ತಿಲ್ಲ, ಬುದ್ಧಿವಂತರಂತ ಕೊಟ್ಟಿಲ್ಲ, ಇಲ್ಲ ಒಳ್ಳೆ ರೀತಿಯಾಗಿ ಕೊಟ್ಟಿಲ್ಲ. ಅಲ್ಲಿಗೆ ಜನ ಬದುಕೋರು ಅನ್ನ ತಿನ್ನೋರಿಗೆ ಇದು ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಿ ಹೊರತು ಒಬ್ಬ ಯಾವನ ಸಂಪಾದನೆ ಮಾಡ್ಕೊಳ್ಳೋನಿಗೆ ಬೆಟ್ಟದ ಬೆಟ್ಟ ಬೇಕಾಗಿತ್ತ? ಇದೇ ಬೆಟ್ಟ ಬೇಕಾಗಿತ್ತು. ಊರಲ್ಲಿ ಸುತ್ತ ಬೆಟ್ಟ ಕಾಣ್ಕೊಂಡಿತ್ತು, ಮೂರು ಊರು ಅನ್ಕೊಂಡಿದೆ, 3-4 ಊರಿದೆ. ನೇರ್ನಕಲ್ಲಿದೆ, ಮಾದ್ರಕಲ್ಲಿದೆ, ಮಡಬಳ್ಳಿ ಇದೆ, ಈ ಕಡೆ ಕಾಲಡಿ ನಾಯಿಂದ್ರಾಳ ಕಾಣ್, 4 ಊರುಗಳು ಊರಿಗೆ ಅಟ್ಯಾಚ್ ಆಗಿರೋಂಥ ಊರು. ಎಷ್ಟು ಡಿಫ್ರೆನ್ಸ್ ಇದೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಅವರಿಗೆ. ಹೆಂಗೆ ಕೊಟ್ಟರವರು ಇಷ್ಟು ತೊಂದರೆ ಆಗ್ತಾ ಇದೆಯಲ್ಲ. ಇದ್ರ ಬಗ್ಗೆ ಅಕಸ್ಮಾತ್ ಗಣವರೆಗೆ ಕೊಟ್ಬಿಟ್ಟಿದ್ದಾರೆ, ಯಾರಿಗೂ ಕೆಲ್ಕಡೆ ತಿಳುವಳಿಕೆಗೆ ಬಂದಿಲ್ಲ. ಈಗ ತಿಳಿದು ನಾವೆಲ್ಲ ಹೇಳಿದ್ವಿ, ಇಲ್ಲ ಆಗೋದಿಲ್ಲ, ಬೇಡ, ನಮ್ಗೆ ತೊಂದರೆ ಆಗ್ತಾ ಇದೆ, ನಿಲ್ಲಿಸಿ ಅಂತ. ಮುಂದಿನ ಎಲ್ಲ ಚುನಾವಣೆಯನ್ನು ಬಹಿಷ್ಕರಿಸುತ್ತವೆ ಮತ್ತು ಮತಯಾಚನೆಗಾಗಿ ಬರುವ ಎಲ್ಲ ಅಭ್ಯರ್ಥಿಗಳನ್ನು ಗ್ರಾಮಗಳಿಗೆ ಬಾರದಂತೆ ತಡೆದೇವೆ ಎಂದರು.
ಗಣಿಗಾರಿಕೆಯ ಅನುಮತಿಯನ್ನು ರದ್ದುಪಡಿಸುವಂತೆ ಒತ್ತಾಯಿಸಿ ರೂಪಿಸುತ್ತಿರುವ ಹೋರಾಟಗಾರರನ್ನು ಹಿಮ್ಮೆಟ್ಟಿಸಲು ಗುಂಡು ಕಾಯ್ದೆಯಿಂದ ಪ್ರಕರಣವನ್ನು ನಿಮ್ಮ ಮೇಲೆ ದಾಖಲಿಸುತ್ತೇವೆ ಎಂದು ಮತ್ತು ನಮ್ಮ ಭಾರಿ ವಾಹನಗಳಿಂದ ಅಪಘಾತ ರೀತಿಯಲ್ಲಿ ಸಾಯ್ತೇವೆ ಎಂದು ಬೆದರಿಕೆ ಹೊಡುತ್ತಿದ್ದು ಇದ್ಯಾವುದಕ್ಕೂ ನಾವೆಲ್ಲರೂ ಲೆಕ್ಕಿಸುವುದಿಲ್ಲ ಮತ್ತು ಪ್ರಾಣತ್ಯಾಗಕ್ಕೂ ಸಿದ್ದವಿದ್ದೇವೆ ಎಂದು ಎಚ್ಚರಿಕೆ ನೀಡಿದರು. ಒಟ್ಟಾರೆ ಮಡಪಳ್ಳಿ ಬೆಟ್ಟದಲ್ಲಿ ನಡೆಯುತ್ತಿರುವ ಕಲ್ಲು ಗಣಿಗಾರಿಕೆಯಿಂದ ಗ್ರಾಮಸ್ಥರಿಗೆ ತೊಂದರೆಯಾಗುತ್ತಿದ್ದರೂ ಅಧಿಕಾರಿಗಳು ಮಾತ್ರ ಕಂಡು ಕಾಣದಂತೆ ಕುಳಿತಿರುವುದು ನೋವಿನ ವಿಚಾರವಾಗಿದೆ. ಇದೇ ಸಂದರ್ಭದಲ್ಲಿ ಮುಖಂಡ ಮಡಬಹಳ್ಳಿ ರಾಮರೆಡ್ಡಿ, ನಾಗೇಶ್ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಮುನಿ ವೆಂಕಟಪ್ಪ, ರಮನ್, ಕೃಷ್ಣಪ್ಪ, ಎನ್ವಿ ಕೃಷ್ಣ, ಎಸ್ಎನ್ ರಾಜೇಶ್, ಲಕ್ಷ್ಮಣ್ ರೆಡ್ಡಿ, ರಾಜಪ್ಪ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. 3 ತಿಂಗಳಿನಿಂದ ಗುತ್ತಿಗೆ ನೀಡಿದ ಗುತ್ತಿಗೆದಾರನ ವಿರುದ್ದ ಶಿರಾದಲ್ಲಿ ಸಾರ್ವಜನಿಕ ಆಸ್ಪತ್ರೆ ಡಿ ಗ್ರೂಪ್ ನೌಕರರು ಪ್ರತಿಭಟನೆ ನಡೆಸಿದರು. 3 ತಿಂಗಳಿನಿಂದ ವೇತನ ನೀಡಿದ ಗುತ್ತಿಗೆದಾರನ ವಿರುದ್ದ ಶಿರಾದ ಸಾರ್ವಜನಿಕ ಆಸ್ಪತ್ರೆಯ ಡಿ ಗ್ರೂಪ್ ನೌಕರರು ಪ್ರತಿಭಟನೆ ನಡೆಸಿ ತಮ್ಮ ಪಾಲಿನ ವೇತನಕ್ಕೆ ಆಗ್ರಹಿಸಿದ ಘಟನೆ ಜರುಗಿತು. ಬೆಂಗಳೂರು ಮೂಲದ ಡಿಟೆಕ್ಟ್ ವೆಲ್ ಸೆಕ್ಯೂರಿಟಿ ಸರ್ವಿಸಸ್ ಸಂಸ್ಥೆ ತುಮಕೂರು ಜಿಲ್ಲಾದ್ಯಂತ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡುವ ಡಿ ಗ್ರೂಪ್ ಸ್ವಚ್ಛತಾ ಸಿಬ್ಬಂದಿ ಹಾಗೂ ಇತರೆ ನೌಕರರನ್ನು ಗುತ್ತಿಗೆ ಆಧಾರದಲ್ಲಿ ನೇಮಿಸಿಕೊಂಡಿದ್ದು ಪ್ರಸ್ತುತ ಮೇ ತಿಂಗಳ ಅಂತ್ಯದವರೆಗೆ ನಿರ್ವಹಣೆಯ ಟೆಂಡರ್ ಪಡೆದಿದ್ದಾರೆ. ತೀವ್ರ ಬಡತನ, ವಿದ್ಯಾಭ್ಯಾಸದ ಕೊರತೆ ಮತ್ತಿತರೆ ಅನಿವಾರ್ಯ ಸಂದರ್ಭಗಳಲ್ಲಿ ಕ್ಲೀನಿಂಗ್ ಮತ್ತಿತರೆ ಸಣ್ಣಪುಟ್ಟ ಕೆಲಸಗಳನ್ನು ಒಪ್ಪಿಕೊಂಡು ಮಾಡುತ್ತಿರುವುದು ನಾವುಗಳು. ಮನೆ ನಿರ್ವಹಣೆ, ಬಾಡಿಗೆ ಹಣ, ವೃದ್ಧರು ಮತ್ತು ಮಕ್ಕಳ ಪೋಷಣೆ ಸೇರಿದಂತೆ ಎಲ್ಲ ಬಗೆಯ ಖರ್ಚುಗಳಿಗೆ ತಿಂಗಳ ವೇತನವನ್ನೇ ಕಾಯುವಂತಾಗಿದೆ. ಆದರೆ ಗುತ್ತಿಗೆ ಕಂಪನಿ ನಮಗೆ ಸಮಯಕ್ಕೆ ಸರಿಯಾಗಿ ಗೌರವಧನ ನೀಡದೇ ಇರುವುದು ನಮ್ಮನ್ನ ಆರ್ಥಿಕ ಸಂಕಷ್ಟಕ್ಕೀಡು ಮಾಡಿದೆ. ಸದ್ಯದಲ್ಲಿ ವರ್ಷದ ದೊಡ್ಡ ಹಬ್ಬ ಯುಗಾದಿ ಬರಲಿದ್ದು 3-4 ತಿಂಗಳಿನಿಂದ ವೇತನ ಸಿಗದೆ ಹಬ್ಬಕ್ಕೆ ಯಾವ ರೀತಿಯಲ್ಲೂ ತಯಾರಿ ನಡೆಸಲಾಗಿಲ್ಲ. ಮಾಸಿಕ ನಿರ್ವಹಣೆಗೆ ಸಾಲ ಸೋಲ ಮಾಡುವ ನಮ್ಮಂತಹ ನೌಕರರಿಗೆ ಸಮಯಕ್ಕೆ ಸಂಬಳ ಕೊಡಲಾಗದ ಸರ್ಕಾರ ಮತ್ತು ಗುತ್ತಿಗೆದಾರರನ್ನು ಪ್ರಶ್ನಿಸುವ ಅನಿವಾರ್ಯತೆ ಉಂಟಾದ ಕಾರಣ ಪ್ರತಿಭಟನೆ ಹದೆ ಇಡಿಯಬೇಕಾಯಿತೆಂದು ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನೆ ಸಮರ್ಥಿಸಿಕೊಂಡಿದ್ದಾರೆ. ನಾವು 10 ವರ್ಷದಿಂದ ಕೆಲಸ ಮಾಡ್ತಾರದು, ಈ ತರ ಕಂಟ್ರಾಕ್ಟ್ ಅವ್ರು ಯಾವತ್ತೂ ಬಂದಿಲ್ಲ. ಪೂರ್ತಿ ವರ್ಷ ಕರೆಕ್ಟಾಗಿ 14 ತಾರೀಕು ಸ್ಯಾಲ್ರಿ ಆಗೋದ್ರಿಂದ ಈ ತಿಂಗಳು 3 ತಿಂಗಳು ಸರ್ ಇದು ಸೇರಿ 3 ತಿಂಗಳ 14 ದಿನ ಆಯಿತು, ಆದರೂ ಸ್ಯಾಲ್ರಿ ಆಗಿಲ್ಲ ಸರ್. 1 ತಿಂಗಳು ಮಾತ್ರ ಹಾಕಿದ್ದಾರೆ. ನಾವು ಯಾವ ಥರ ಜೀವನ ಮಾಡಬೇಕು? ಮನೆ ಬಾಡಿಗೆನ ಕಟ್ಟಬೇಕು, ನಮ್ಮ ಮಕ್ಕಳು ಜೀವನ ಮಾಡಿಸ್ಬೇಕು. ನಮ್ಮ ಮಕ್ಕಳ ಮನೆಯಲ್ಲೂ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಅವ್ರು ಬಿಟ್ಟು ಓಡ್ಬರ್ತಿದ್ವಿ. ಅದಕ್ಕಾಗಿ ನಮ್ಗೆ ಹೊಟ್ಟೆ ಪಾಡಿಗಾಗಿ ಬರ್ತೀವಿ. ಅಂಥದ್ರಲ್ಲಿ ಹಿಂಗೆ ಮಾಡೋದು ನಾವು ಯಾವ ಥರ ಜೀವನ ಮಾಡಬೇಕು ಸರ್? ಯಾವ ಥರ ಕೆಲಸ ಮಾಡಬೇಕು? ಅದಕ್ಕೆ 3 ತಿಂಗಳು ಕ್ಲಿಯರ್ ಆಗೋರು ನಾವು ಕೆಲಸ ಮಾಡೋಲ್ಲ ಸರ್. ಹಾಕ್ತೀವಿ ಅಂತ ಹೇಳಿದ್ದಾರೆ, 1 ತಿಂಗಳಿಂದ ಹೇಳ್ತಾರದು ಸರ್, ನಾಳೆ ಹಾಕ್ತೀವಿ, ಅದೊಂದು ಸಂಜೆ ಹಾಕ್ತೀವಿ, ಅದು 14 ಸಾವಿರ ಸಂಬಳ ಕೊಡ್ತೀವಿ ಅಂತ ಹೇಳಿಬಿಟ್ಟು ಕೊಡ್ತಾರದು 8 ಸಾವಿರ. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಬಿಜೆಪಿ ಮುಖಂಡ ಎಸ್ಆರ್ ಗೌಡ ಗುತ್ತಿಗೆ ನೌಕರರ ಹೋರಾಟಕ್ಕೆ ತಮ್ಮ ಬೆಂಬಲ ವ್ಯಕ್ತಪಡಿಸಿ ಕಂಪನಿ ಮಾಲೀಕನೊಂದಿಗೆ ಸ್ಥಳಕ್ಕೆ ದೂರವಾಣಿ ಮೂಲಕ ಮಾತನಾಡಿ ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯಿಸಿದರು. ಸರ್ಕಾರವೇ ನಮಗೆ 7 ತಿಂಗಳಿನಿಂದ ಹಣ ಬಿಡುಗಡೆ ಮಾಡಿಲ್ಲ, ಅದರಿಂದ ನೌಕರರಿಗೆ ಸಂಬಳ ಕೊಡಲು ತೊಂದರೆ ಆಗುತ್ತಿದೆ ಎಂದು ಉತ್ತರಿಸಿದ ಮಾಲೀಕನಿಗೆ ಒಂದು ಕಂಪನಿ ಮಾಲೀಕನಾಗಿ ಈ ರೀತಿಯ ಸಬೂಬು ಹೇಳಬಾರದು. ತಕ್ಷಣ ನೌಕರರಿಗೆ ಸಂಬಂಧಪಟ್ಟ ಮೊತ್ತ ತಲುಪಿಸದೆ ಹೋದರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುವುದು ಅನಿವಾರ್ಯವಾದೀತು ಎಂದು ಎಚ್ಚರಿಸಿದರು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಶೋಭಾ ನಾಗರಾಜ್, ಕಾಂಗ್ರೆಸ್ ಮುಖಂಡ ಮದಲೂರು ನರಸಿಂಹಮೂರ್ತಿ ಮತ್ತಿತರರು ಇದ್ದರು. ಇಲ್ಲಿಗೆ ಇಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಇಡಿಜಿಟಲ್.